भाष्य भाग 16 पेज नंबर 27। हाँ ऐन शून्यवे वाक्य ऐनो नैवेदं किंचन अग्र आसीत् वाक्य नैवेह ಈ ಸಂಸಾರ ಮಂಡಲದಲ್ಲಿ ಈ ಜಗತ್ತಿನಲ್ಲಿ ಹುಟ್ಟೋ ಮುಂಚೆ ಏನೂ ಇರಲಿಲ್ಲ ಅಂತ ವಾಕ್ಯ ಇದೆ. ಏನೂ ಇರಲಿಲ್ಲ ಅನ್ನೋಕ್ಕೆ ಅಕ್ಷರಾರ್ಥ ಲಿಟ್ರೇಚರ್ ಮೀನಿಂಗ್ ತೊಗೊಂಡ್ರೆ ಏನಾಗುತ್ತೆ, ಏನಿಲ್ಲ ಏನೂ ಇರಲಿಲ್ಲ ಅಷ್ಟೇ. ನಮ್ಗೇನು ಶ್ರುತಿ, ಶ್ರುತಿ ಶಬ್ದಕ್ಕೆ ಅರ್ಥ ಏನು ಗೊತ್ತಾ, ಶ್ರುತಿ ಅಂದರೆ ಪದಾಂತರ ಸಹಾಯವಿಲ್ಲದೆ ತನ್ನ ಅರ್ಥವನ್ನು ನೇರ ಹೇಳೋ ಶ್ರುತಿ. ಶ್ರುತಿನೇ ವೇದ ನಡೆಸ ಬೇರೆ. ಇಲ್ಲಿ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಆಗಿದೆಯಲ್ಲ ಆರು ಲಿಂಗ ಇದು, ಅದಕ್ಕೆ ಅರ್ಥ ಬೇರೆ. ಪದಾಂತರ ಸಹಾಯವಿಲ್ಲದೆ ತನ್ನ ಅರ್ಥವನ್ನು ನೇರ ಹೇಳೋದು ಶ್ರುತಿ. ಹೇಗೆ ಅಂದರೆ ಆತ್ಮೀವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ, ಶ್ರುತಿ ನೇರ ಹೇಳ್ತಾ ಇದೆ. ಲಿಂಗ ಅಂದ್ರೆ ಏನೋ ಅವನು ಗುರುತಿನಿಂದ ಹೇಳೋದು ಗುರುಲಿಂಗ. ಹೇಗೆ ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶ ದೇವ ಉತ್ಪದ್ದಂತೆ, ಈ ಎಲ್ಲ ಭೂತಗಳು ಆಕಾಶದಿಂದಲೇ ಹುಟ್ಟುತ್ತವೆ. ಈ ಎಲ್ಲ ಭೂತಗಳು ಅಂದರೆ ಪಂಚಭೂತ, ಆಕಾಶವೂ ಒಂದು ಭೂತವೇ, ಪಂಚಭೂತಗಳಲ್ಲಿ ಆಕಾಶವೂ ಒಂದು ಭೂತ. ಈ ಎಲ್ಲ ಭೂತಗಳು ಪಂಚಭೂತ ಸಮಯದಲ್ಲೂ ಆಕಾಶದ ಹುಟ್ಟುತ್ತೆ ಅನ್ನೋ ಗುರುತು ಏನಾಗುತ್ತೆ, ಇಲ್ಲಿ ಆಕಾಶ ಅಂದರೆ ಪರಮಾತ್ಮ ಅಂತ ಕೊಡ್ಬೇಕು. ಹಾಂ ಅಲ್ಲ, ಹೃದಯಾಕಾಶ ಇಲ್ಲ, ಪರಮಾತ್ಮನೇ ಆಕಾಶ ಅಂತ ಹೃದಯಾಕಾಶ ಮಾಡ್ತಾರ. ಧಾರಾಕಾಶವು ಅವನೇ ತೋರ್ತದ, ಪರಮಾತ್ಮ ಚಿದಾಕಾಶ ಚೈತನ್ಯ ಸ್ವರೂಪನ್ನೇ. ಧಾರಾಕಾಶ ಹೃದಯಾಕಾಶ ಅಲ್ಲ, ಪರಮಾತ್ಮನಿಗೆ ಆಕಾಶ ಅಂತ ಹೆಸರು. ಆಕಾಶವೋ ಈ ನಾಮ ನಾಮರೂಪಯೋ ನಿರ್ವಹಿತ ತೇ ಇದಂತರ ತದ್ ಬ್ರಹ್ಮ, ಪರಮಾತ್ಮನ ಆಕಾಶ ಅಂತ ಹೇಳುತ್ತೆ ಶ್ರುತಿ. ಹಾ ಹಾಗಾಗಿ ಎಲ್ಲಾ ಭೂತಗಳು ಆಕಾಶದಿಂದಲೇ ಹುಟ್ಟತ್ತೆ. ಎಲ್ಲಾ ಭೂತಗಳು ಅನ್ನೋ ಲಿಂಗ ಇದೆಯಲ್ಲ, ಆ ಎಲ್ಲಾ ಭೂತಗಳ ಲಿಂಗ ಏನೋ ಸಿಂಬಾಲಿಕ್ ಗುರುದು, ಅದು ಪರಮಾತ್ಮ ಅಂತ ಅರ್ಥ ಹೇಳುತ್ತೆ. ಯಾವುದೋ ಆಕಾಶ ಶಬ್ದ, ಆಕಾಶ ಶಬ್ದಕ್ಕೆ ಭೂತಾಕಾಶ ತಗೋಬೇಕಾ ಹೃದಯಾಕಾಶ ತಗೋಬೇಕಾ, ಬೇರೆ ಇಲ್ಲಿ ಯಾವುದು ಅಲ್ಲ, ಪರಮಾತ್ಮನೇ ತಗೋ. ಹೃದಯಾಕಾಶ ಅನ್ನೋದು ಅಲ್ಲಿ ತೋರ್ಕೊಳ್ತಾ ಅಂದ್ರೆ ಹೃದಯಾಕಾಶ ನನ್ನೇ ಹೊರತು ಹೃದಯಾಕಾಶ ನಮ್ದಿದ್ದಲ್ಲ, ಅದು ಉಪಾಧಿಯೇ. ಹಾ ಹೃದಯ ಉಪಾಧಿಯೇ ಅದು, ಹೃದಯ ಉಪಾಧಿ ಇಟ್ಕೊಂಡು ಹೃದಯಾಕಾಶ ಅನ್ಬೇಕು. ಕುಡಿಕೆ ಉಪಾಧಿ ಘಟಾಕಾಶ ಅನ್ಬೇಕು, ಘಟಾಕಾಶ ಅನ್ಬೋದು ಘಟ ಉಪಾಧಿ ಇದೆ, ಘಟಾಕಾಶ ಅಂತ ಹೆಂಗೆ ಆಗುತ್ತೆ. ಅಂತಃಕರಣ ಅಲ್ಲ, ಅಂತಃಕರಣವೂ ಆಬ್ಜೆಕ್ಟು ಆತ್ಮನಿಗೆ, ಅಂತಃಕರಣಕ್ಕೂ ಆತ್ಮ ಸಬ್ಜೆಕ್ಟು. ಅಂತಃಕರಣವನ್ನು ಬೆಳಗ್ತಾ ಇದ್ದಾನೆ, ನನ್ನ ಮನಸ್ಸಲ್ಲಿ ಏನೇನು ಯೋಚನೆ ಬರ್ತಾ ಇದೆ ಎಲ್ಲವನ್ನೂ ನೋಡ್ತಿದ್ದಾನೆ, ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ, ಸರ್ವ ಅತಿ. ಮತ್ತು ಎಲ್ಲವೂ ಅದರಲ್ಲೇ ತೋರ್ತಾ ಇದೆ, ಅದು ಬಿಟ್ಟು ಯಾವುದೇ ವಿರೋಧಿ ಇಲ್ಲ. ಅದೇ ಎಲ್ಲವಾಗಿ ತೋರ್ತಾ ಇದೆ, ಅವಿದ್ಯೆಯಿಂದ ಎಲ್ಲವಾಗಿ ತೋರ್ತಾ ಇದೆ. ಇವಾಗ ಅದಕ್ಕೆ ಎಲ್ಲತ್ವ ಇಲ್ಲ, ಎಲ್ಲ ಆಗೋಲ್ಲ, ಅದು ಇದ್ದಾಗಿದೆ, ನಮ್ಮ ಅವಿದ್ಯೆಯಿಂದ ಹಾಗೆ ತೋರಿಸ್ತೆ ಅಷ್ಟೇ. ಆಕಾಶಕ್ಕೆ ಪರಮಾತ್ಮ ನಡೆಸ್ಬಿಡಿದೆ ಇದು ನೇರವಾಗಿ. ಹಾಗಾಗಿ ಎಲ್ಲ ಭೂತಗಳು ಆಕಾಶ ಹುಟ್ಟತ್ತೆ ಅಂತಂದಿದ್ದರಿಂದ ಇಲ್ಲಿ ಆಕಾಶ ಅಂದರೆ ಪರಮಾತ್ಮ ಲಿಂಗದಿಂದ ಮಡಗು, ಎಲ್ಲ ಭೂತಗಳನ್ನು ಗುರುತಿಂದ ಹೇಳುತ್ತೆ ಶ್ರುತಿ ಲಿಂಗ. ವಾಕ್ಯ ಹೇಗೆ, ಎಸ್ ಸವಾ ಏ ತತ್ಕರ್ಮ ಸವಿ ವೇದಿತ ವ್ಯಹ, ವಾಕ್ಯ ಇದೆ ಯಾವೊಂದು ಇದೆಲ್ಲವೂ ಕೆಲಸವೂ ಇದೆಲ್ಲವೂ ಅನ್ನೋ ವಾಕ್ಯ ಪರಮಾತ್ಮನ ಹೇಳುತ್ತೆ. ಇದೆಲ್ಲವೂ ಏನೇನಿದೆ ಎಲ್ಲವೂ ಯಾವೊಂದು ಕೆಲಸವೋ ಅಂದ್ಬಿಟ್ಟಿ ಶ್ರುತಿಲಿಂಗ ವಾಕ್ಯ ಪ್ರಕರಣ ಕಾಂಟೆಕ್ಸ್ಟು. ಅಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನುವಾಗ ಅಲ್ಲಿ ಬ್ರಹ್ಮಪುಚ್ಛ, ಬ್ರಹ್ಮವು ಆನಂದಮಯ ಕೋಶಕ್ಕೆ ಪುಚ್ಛವಾಗಿದೆ. ಪುಚ್ಛ ಅಂದರೆ ಪ್ರತಿಷ್ಠೆ. ಹಿಂಗೆ ಹೇಗೆ ಅನ್ನಮಯನಿಗೆ ಇದಂ ಪುಚ್ಛವೋ ಪ್ರಾಣಮಯನಿಗೆ ಇದ ಮುಂದೆ ಭೂಮಿ ಕಾಲು 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 ಇದನ್ನು ಪುಚ್ಛ ಅಂದ್ರೆ ಆ ಪ್ರಾಣಮಯನಿಗೆ ಪೃಥ್ವಿ ಪುಚ್ಛ, ಪ್ರಾಣಮಯನಿಗೆ ಪೃಥ್ವಿ ಪುಚ್ಛ, ಮನೋಮಯನಿಗೆ ಸರ್ವಾಂಗಿಕ ಪುಚ್ಛ,
ज्ञान मैंने क्या महापुच्छ आनंद मैंने क्या अल अल है अदर अवय ब्रह्मपुच्छ दोनों अवयव अल ब्रह्मपुच्छ स्वप्रधान हेतु सत्यम ज्ञान ब्रह्म ज्ञान हेतु आरंभ अद प्रकरण दिंदी ब्रह्म अंदर परमात्म अर्थम ಹೀಗೆ ಶುಚಿಲಿಂಗ ವಾಕ್ಯ ಪ್ರಕರಣಗಳನ್ನು ಹೇಗೆ ಅರ್ಥ ಮಾಡೋದು ಅಂತ ಮೀಮಾಂಸಕಾರರು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಅದು ಬಹಳ ಕಷ್ಟ ಅದು ಅರ್ಥ ಆಗೋದು. ಇಲ್ಲಿ ಏ ಮುಂಚೆ ಏನೋ ನೈವೇಹ ಕಿಂಚನ ಅಗ್ರ ಆಸಿ ವಾಕ್ಯ ಇದೆ. ಆ ವಾಕ್ಯಕ್ಕೆ ಲಿಟ್ರೇಚರ್ ಮೀನಿಂಗ್ ಏನೋ ಇಹ ಈ ಸಂಸಾರ ಮಂಡಲದಲ್ಲಿ ಅಗ್ರೆಯಲ್ಲಿ ಹುಟ್ಟೋಕೆ ಮುಂಚೆ ಏನೇನೂ ಇರಲಿಲ್ಲ ಏನೇನೂ ಇರಲಿಲ್ಲ ಅಂತ ಅಕ್ಷರಾರ್ಥ ತಗೊಂಡ್ರೆ ಶೂನ್ಯವೇ ಬರುತ್ತೆ. ಶೂನ್ಯ ಬಿಟ್ಟು ಬೇರೆ ಬರೋದಿಲ್ವಲ್ಲ ಅಂತ ಅಪ್ಪುರ ಪಕ್ಷಿ ಹೇಳಿದ್ದೆ ನಿನ್ನೆ. ಅದಕ್ಕೆ ಉತ್ಸಾಹ ಕೊಡ್ತಾ ಇದ್ದಾರೆ ನಾ ಮೃತ್ಯುನ ಏವ ಇದಂ ಆವೃತಮಾಸೀತಿ ಶ್ರುತೇ ಮೃತ್ಯುನೈವೇದಮಾಗಿದೆ. ಅದೇನು ಬರೀ ಅಷ್ಟು ಹೇಳಿ ನಿಲ್ಲಿಸಿಲ್ಲ ಶ್ರುತಿ, ಏನೂ ಮುಂಚೆ ಇರಲಿಲ್ಲ ಅಂತ ಅಷ್ಟೇ ಹೇಳಿಲ್ಲ, ಮೃತ್ಯುನಿಂದ ಆವೃತವಾಗಿತ್ತು ಅಂತ ಬೇರೆ ಹೇಳ್ತಾ ಇದೆ. ಯಾವುದಿಂದ ಆವೃತವಾಗಿತ್ತೋ ಯಾವುದು ಆವೃತವಾಗಿತ್ತೋ ಅದು ಆವರಣ ಮಾಡಿಕೊಂಡ ವಸ್ತುವಿಂದ ಬೇರೆ ಆಗಿದೆ, ಅದಿತ್ತು ಅಂತ ಆಗತ್ತೆ. ಹಾ ಇಲ್ಲಿ ಯಾವ್ದು ಇಲ್ಲ ಎಲ್ಲ ಆಕಾಶದಿಂದ ಆವೃತವಾಗಿದೆ ಅಂತಂದ್ರೆ ಆಕಾಶ ಇತ್ತು ಅಂತ ಆಗತ್ತೆ, ಏನೂ ಇರಲಿಲ್ಲ ಅಂದ್ರು ಆಕಾಶ ಇತ್ತು ಅಂತ ಆಗಿರುತ್ತೆ. ಹಾಗೆ ಮೃತ್ಯುವಿನಿಂದ ಆವೃತವಾಗಿತ್ತು ಅಂತ ಮುಂದಿನ ವಾಕ್ಯ ನೋಡಿದ್ರೆ ಅವಾಗ ಹಿಂದಿನ ವಾಕ್ಯಕ್ಕೆ ಕೆಲಸ ಮಾಡ್ಬೇಕು, ಏನೂ ಇರಲಿಲ್ಲ ಅನ್ನೋದಕ್ಕೆ ವ್ಯವಹಾರದ ಕಾಣುವಂತ ನಾಮರೂಪ ಸಂವಿಧಾನ ಮಾಡ್ಕೊಳ್ತಾರೆ. ಮೃತ್ಯು ಶಬ್ದ ಬೇರೆ ಸಂಬಂಧ, ಮೃತ್ಯು ಶಬ್ದಕ್ಕೆ ನಾಮರೂಪಗಳನ್ನು ಮೀರಿದ್ದಾಗಿರುವ ಒಂದು ನಾಮರೂಪಗಳನ್ನೆಲ್ಲ ಅಡಗಿಸಿಕೊಳ್ಳುವ ಒಂದು ತತ್ವವನ್ನು ಹೇಳ್ತಾ ಇದೆ ಅಂತ ಗೊತ್ತಾಗತ್ತೆ. ಯಾಕೆಂದ್ರೆ ಏನೂ ಇರಲಿಲ್ಲ ಅನ್ನೋದೇ ಶ್ರುತಿಗೆ ವಿವಕ್ಷವಾಗಿದ್ದರೆ ಮೃತ್ಯುವಿನಿಂದ ಆವೃತವಾಗಿತ್ತು ಅಂತ ಹೇಳ್ತಿರ್ಲಿಲ್ಲ, ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಿತ್ತು. ನೈವೇಹ ಕಿಂಚನ ಅಗ್ರಹಾಸೀದ ಮಂತ್ರ ಅಷ್ಟೇ ಹೇಳ್ಬಿಡ್ತಿತ್ತು. ಮೃತ್ಯುವಿನಿಂದ ಇದೆಲ್ಲವೂ ಆವೃತವಾಗಿತ್ತು ಅಂತ ಹೇಳ್ತಾ ಇರೋದ್ರಿಂದ ಶೂನ್ಯವಲ್ಲ ಅಂತ ಇದು ಪ್ರತಿಜ್ಞಾವಾಕ್ಯ. ಪ್ರತಿಜ್ಞಾವಾಕ್ಯ ಅಂದ್ರೇನೋ ಸ್ಟೇಟ್ಮೆಂಟ್ ವಾಕ್ಯ. ಸ್ಟೇಟ್ಮೆಂಟ್ ಕೊಟ್ಟಮೇಲೆ ಪ್ರತಿಜ್ಞಾ ಹೇತು ಕೊಡ್ತಾರೆ, ಹೇತು ಅಂದರೆ ರೀಸನ್ ಕಾರಣ ಕೊಡ್ತಾರೆ, ಆಮೇಲೆ ದುಷ್ಟ ಅಂತ, ಆಮೇಲೆ ಇದು ಉಪನ ದುಷ್ಟ ಅಂತ ಹೊಂದೋದು, ಯುಕ್ತಿ ಕೊಟ್ಟು ಹೊಂದೋದು. ಯದಿಹಿ ಕಿಂಚಿದ್ ಕಿಂಚಿದಪಿ ನಾಸೀತ್ ಏನ ಆವ್ರಿಯತೆ ಹೆಚ್ಚ ಆವ್ರಿಯತೆ ತದಾ ನಾವಕ್ಷ್ಯತ್ ಮೃತ್ಯುನೈವೇದಂ ಆವೃತಮಿತಿ. ಒಂದು ವೇಳೆ ಶ್ರುತಿಗೆ ಏನೂ ಇರಲಿಲ್ಲ ಅನ್ನೋದೇ ಅಭಿಪ್ರಾಯವಾಗಿಬಿಟ್ಟಿದ್ರೆ ಯಾವಾಗ ಸೃಷ್ಟಿಗೆ ಮೊದಲು ಸೃಷ್ಟಿಗೆ ಮುಂಚೆ ಏನೇನು ಇರಲಿಲ್ಲ ಅನ್ನೋದೇ ಅಕ್ಷರಾರ್ಥ ತಗೊಂಡು ಹಾಗೆ ಅಭಿಪ್ರಾಯವಾಗಿದ್ರೆ ಯಾವುದರಿಂದ ಇದೆಲ್ಲವೂ ಆವೃತವಾಗಿದೆಯೋ ಯಾವುದು ಆವೃತವಾಗಿದೆಯೋ ಅದೆರಡನ್ನು ಹೇಳಬಾರ್ದಾಗಿತ್ತು. ಅದನ್ನ ಹೇಳ್ತಾ ಇದೆ ಮೃತ್ಯುವಿನಿಂದ ಇದೆಲ್ಲವೂ ಆವೃತವಾಗಿದೆ, ಇದೆಲ್ಲವೂ ಅಂತ ಆವರಿಸಲ್ಪಟ್ಟ ವಸ್ತು. ಮೃತ್ಯುವಿನಿಂದ ಅನ್ನೋದು ಸಾಧನ, ಮೃತ್ಯುವಿನಂತ ಒಂದು ಇದು ವಸ್ತು. ಆ ಮೃತ್ಯು ಎಂಬ ಸಾಧನದಿಂದ ಇದೆಲ್ಲವೂ ಜಗತ್ತು ಮುಚ್ಚಲ್ಪಟ್ಟಿತ್ತು ಅಂತಂದ್ರೆ ಏನಾಯ್ತು, ಇದೆರಡು ಇತ್ತು ಅಂತಾಯ್ತು. ಇದು ಸೂಕ್ಷ್ಮವಾಗಿತ್ತು, ಮೃತ್ಯು ಅಲ್ಲಿ ಸ್ಪಷ್ಟ. ಮೃತ್ಯು ಮೃತ್ಯು ಶಬ್ದದಲ್ಲಿ ಯಾರು ತಗೋತಾರೆ ಅಂದಮೇಲೆ ಮೃತ್ಯು ಶಬ್ದಕ್ಕೆ ನಾಮರೂಪ ಒಳಗಿರುವ ಮೃತ್ಯು ಬೇರೆ. ಇಲ್ಲಿ ನಾಮರೂಪಾತೀತವಾದ ತತ್ವ ತಗೊಂಡ್ರೆ ಎಲ್ಲವನ್ನು ಯಾವ್ದು ಅಡಗಿಸ್ಕೊಳ್ಳುತ್ತೋ ಅದು ಮೃತ್ಯು ಅಂತ ತಗೊಂಡ್ರೆ ಪರಮಾತ್ಮನೇ ಮೃತ್ಯು ಅಂತ ಹೇಳ್ಬೋದು. ಅಲ್ಲ ಇಲ್ಲಿ ತಗೊಳ್ತಾರೆ ಅವ್ಯಾಕೃತವನ್ನು ಹೆಣ್ಣಿಗೆ ಬಂದು ತಗೊಳ್ತಾರೆ. ಅದ್ಯಾಕಂದ್ರೆ ಅಷ್ಟು ಬಿಟ್ಕೊಂಡು ಶ್ರುತಿ ಏನ್ ಮಾಡುತ್ತೆ ಕೆಲಸಲ ಎಲ್ಲಿಂದ ಮುಂದೆ ಶುರು ಮಾಡ್ಬಿಡುತ್ತೆ. ಇವಾಗ ಛಾಂದೋಗ ತೇಜಾದಿ ಸೃಷ್ಟಿ ಹೇಳ್ಬಿಡುತ್ತೆ, ತೇಜಾದಿ ಸೃಷ್ಟಿ ಹೇಳಿದ ಮಾತ್ರ ಆಕಾಶವಾಗಿ ಸೃಷ್ಟಿ ಆಗಿಲ್ಲ ಅಂತ ಅರ್ಥ ಅಲ್ಲ, ಬಿಟ್ಕೊಂಡಿದೆ ಬೇಕಿಲ್ಲ ವ್ಯವಹಾರಕ್ಕೆ ಮೂರೇ ಸಾಕು. ಯಾಕಂದ್ರೆ ಕೊಡೋಕೋ ತಗೊಳಕ್ಕೆ ಬರೋದು ತೇಜಸ್ಸು ನೀರು ಭೂಮಿ ವಾಯು ಆಕಾಶ ನೋಡೋಕ್ಕೂ ಬರಲ್ಲ ತಗೊಳಕ್ಕೂ ಬರಲ್ಲ ಕೊಡೋಕ್ಕೂ ಬರಲ್ಲ ಅದನ್ನ ಬಿಟ್ಕೊಂಡ್ಬಿಟ್ಟಿದೆ. ಇಲ್ಲವೋ ಅನ್ನೋ ಹಂಗೆ ಮಾಡ್ಕೊಂಡು ಶ್ರುತಿಗೆ ಆತ್ಮತತ್ವ ಅಂತ ತಿಳಿಸ್ಕೊಳ್ಳೋದು ತಾತ್ಪರ್ಯವೇ ಹೊರತು ಇದನ್ನ ವಿವರಣೆ ಮಾಡೋದು ತಾತ್ಪರ್ಯ ಇಲ್ಲ. ಈ ಭವತಿ ಗಗನ ಕುಸುಮಚ್ಛನ್ನು ಮಂಧ್ಯಾಪುತ್ರ ಇದೆ ಈ ರೀತಿ ಒಂದು ವಾಕ್ಯ ಇರಲ್ಲ ಅಲ್ವೇ ಅಂತ ಇದ್ದಾರೆ. ಯಾವ ರೀತಿ ವಾಕ್ಯ ಇರಲ್ಲ, ಆಕಾಶ ಎಂಬ ಹೂವಿನಿಂದ ಮುಚ್ಚು ಹೋಗಿರ್ತಕ್ಕಂತಹ ಬಂಜೆ ಮಗ ಅಂತ ಒಬ್ಬ ಇದ್ದ ಅಂತ ಬರಲ್ಲ ವಾಕ್ಯ. ಆಕಾಶ ಹೂವು ಇಲ್ಲ, ಬಂಜೆ ಮಗನೂ ಇಲ್ಲ, ಆಕಾಶ ಹೂವಿನಿಂದ ಮುಚ್ಚೋದಂತಹ ಬಂಜೆ ಮಗ ಅಂತ ಒಂದು ವಾಕ್ಯ ಇರೋದಿಲ್ಲ ಅಲ್ವೇ. ಹಾಗೆ ಇಲ್ಲಿ ಮೃತ್ಯುವಿನಿಂದ ಇದೆಲ್ಲವೂ ಆವೃತವಾಗಿತ್ತು ಅಂದ್ರೆ ಇದ್ಯಾವುದೂ ಇರಲಿಲ್ಲ. ಮೃತ್ಯು ಇಲ್ಲದ್ದು ಅಂತಾದ್ರೆ ಇಲ್ಲದ್ದಾದ ಮೃತ್ಯುವಿನಿಂದ ಇಲ್ಲದ್ದಾದ ಜಗತ್ತು ಆವೃತವಾಗಿತ್ತು ಯಾಕೆ ಹೇಳುತ್ತೆ? ಹಾಗೆ ಹೇಳೋದಿಲ್ಲ.
लगन कुसुम छन्न वंध्यापुत्र न भवती ही रीति वाक्य आगोदी अल अद्नो यो आवरण मे यो आवृत आवरसलपट वस्तु आवरण माक वस्तु अरू बेरे बेरे गे ब्रवीचित मृत्युदेवेद आमृत आसी ಶ್ರುತಿ ಸ್ಪಷ್ಟಗತೆ ಇದೆ. ಇದಂ ಅಂದ್ರೆ ಇದಂ ಶಬ್ದ ವಾಚ್ಯವಾದ ಪ್ರತ್ಯಕ್ಷಾದಿ ಸನ್ನಿಧಾಪಿತಸ್ಯ ಜಗತಃ ಇದಮಾ ನಿರ್ದೇಶ ಇದಂ ಇದಮೋ ಇದಮಃ ಇದಮಾ ಸತ್ಯ ಐದರ್ಶನ ಪ್ರತ್ಯಕ್ಷಾದಿ ಸನ್ನಿಧಾಪಿತಸ್ಯ ಪ್ರತ್ಯಕ್ಷ ಅನುಮಾನ ಉಪಮಾನ ಮುಂತಾದ ಆರು ಪ್ರಮಾಣಗಳ ಮುಂದೆ ಒಡ್ಡಿದ್ದಾದ ಜಗತ್ತನ್ನು ಇದಂ ಅಂತ ಹೇಳುತ್ತೆ. ವೇದದಲ್ಲಿ ಎಲ್ಲರೂ ಎಲ್ಲ ಜಗದ್ದು ಅಷ್ಟೇ, ಏನೇ ಪ್ರಕರಣ ಮಾಡ್ಕೊಳ್ಳದೆ ಉಪಪದ ಹೇಳಿದೇನೆ ಶುರಿ ಇದಮ್ಮ ಶುರು ಮಾಡ್ಬಿಡ್ತು ಅಂತಂದ್ರೆ ಜಗತ್ತು ಅರ್ಥ. ಇದಂ ವಾ ಗ್ರಹಣೀವ ಕಿಂಚನ ಆಸೀತ್ ಅಂದ್ರೆ ಅಲ್ಲಿ ಹೇಗೆ ಪ್ರಕರಣದಲ್ಲಿ ಅನ್ನಮಯ ಪ್ರಕರಣ, ಅನ್ನಮಯ ಪ್ರಕರಣ ತಸ ಇದಮೇ ವಿಶಿರ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಯಂ ಆತ್ಮ ಇದಂ ಪುಚ್ಛಂ ಅಂತ ಅಲ್ಲಿ ಬರುತ್ತೆ ಪ್ರಕರಣ. ಇದಂ ಪುಚ್ಛ ಇದಂ ವಾ ಗ್ರಹಣೀವ ಕಿಂಚನ ಆಸೀತ್ ನದ್ಯೌರಾಸೀನ ಅಲ್ಲಿ ಇದಂ ಅಂದ್ರೆ ಜಗತ್ತು ಅರ್ಥ. ಆಪೋ ವಾ ಇದಮಗ್ರೇ ಇದಮಾಸಿ ಅಲ್ಲಿ ಇದಮ್ಮ ಜಗತ್ತು ತಥ. ಏನೇ ಪ್ರಕರಣಾದಿ ಇಟ್ಕೊಳ್ಳದೆ ಉಪಪದಾದಿ ಇಟ್ಕೊಳ್ಳದೆ ಸುಮ್ಮನೆ ಇದಂ ಶಬ್ದದಿಂದ ಕರೀತು ಅಂತಂದ್ರೆ ಅದೇ ಜಗತ್ತನ್ನ ಅದು ಇಂಡಿಕೇಟ್ ಮಾಡ್ತಾ ಇದೆ, ಸೂಚನೆ ಮಾಡ್ತಾ ಇದೆ ಅಂತ ತಗೊಳ್ಳಿ. ಭಾಷ್ಯಕಾರ ಬರೆದಾರು ಅಂತ ಭಾಷ್ಯಕಾರ ವಾಕ್ಯ ಇದು. ಹಾಗೆಯೇ ಈ ಶ್ರುತಿಯು ಇದೆಲ್ಲವೂ ಮೃತ್ಯುವಿನಿಂದ ಆವೃತವಾಗಿತ್ತು, ಮುಚ್ಚೋಗಿಬಿಟ್ಟಿತ್ತು. ಮೃತ್ಯು ಏನು ಮುಂದೆ ಅರ್ಥ ಮಾಡಿದ್ದಾರೆ ಮಾಡ್ತಾರೆ, ಮೃತ್ಯು ಶಬ್ದಕ್ಕಿನ್ನೂ ಅರ್ಥ ಮಾಡಿಲ್ಲ. ಸದ್ಯಕ್ಕೆ ಇದೆಲ್ಲವೂ ಮೃತ್ಯುವಿನಿಂದ ಆವೃತವಾಗಿತ್ತು ಒಂದು ವಾಕ್ಯ ಇರೋದ್ರಿಂದ ಶೂನ್ಯವಾಗಿರ್ಲಿಲ್ಲ ಅಂತ ಅಷ್ಟೇ ತಗೋತಾ ಇದ್ದಾರೆ. ತಸ್ಮಾತ್ ಏನ ಆವೃತಂ ಕಾರಣೇನ ಹೆಚ್ಚ ಆವೃತಂ ಕಾರ್ಯಂ ಪ್ರಾಗುತ್ಪತ್ತೆ ಅದು ಉಭಯಮಾಸೀದ್. ಒಳ್ಳೆ ಯುಕ್ತಿ ಕೊಟ್ರು. ಅದು ಕಂಕ್ಲೂಷನ್ ಇದು. ಏನು ಏನ್ ಬೇಕಮ್ಮ ಅಲ್ಲಿ ಚಾಪೆ ಬೇಕಾ? ಓ ಬನ್ನಿಮ್ಮ ಅಲ್ಲ ಹಿಂದೆ ಕೂಡ ಚೇರ್ ಚೇರ್ ತಗೋತಾರೆ ಇದೆ ನಿಮ್ ಬಿಳಿ ಯಾಕೆ ತಗೊಂಡೋಗ್ತೀರಾ? ಹಾ ಯಾಕೆ ತಗೊಂಡೋಗ್ ನೀನ ಯಾಕೆ ಟೇಬಲ್ ಬೇರೆ ನಿನ್ ಚೇರ್ ಇಲ್ವಾ? ಅಷ್ಟೊಂದು ನೀರು ಚೇರು ಅಲ್ಲ ಅಲ್ಲೇ ಹಾಕು. ತಸ್ಮಾತ್ ಅದು ಕಂಕ್ಲೂಷನ್ ಏನೋ ಉಪಸಂಹಾರ ಏನೋ ಯಾವ ಏನ ಕಾರಣ ಏನೋ ಆವರ್ತಂ ಯಾವ ಕಾರಣದಿಂದ ಇದೆಲ್ಲ ಮುಚ್ಚಲ್ಪಟ್ಟಿದೆಯೋ ಅದು ಒಂದು. ಯಾವುದು ಮುಚ್ಚಲ್ಪಟ್ಟಿದೆಯೋ ಯಾವುದೋ ಕಾರ್ಯ, ಕಾರ್ಯ ಅಂದೇನ ಎಫೆಕ್ಟು, ಕಾರ್ಯ ಎಫೆಕ್ಟು ಹುಟ್ಟಿದ ವಸ್ತು ಎಲ್ಲ. 28 ಪೇಜ್ ನಂಬರು ಆ ಹುಟ್ಟಿದ ವಸ್ತು ಕಾರ್ಯ ಉತ್ಪನ್ನ ಇದೆಲ್ಲ ಒಂದೇ ಅರ್ಥ. ಆ ಹುಟ್ಟಿಸುವ ಕಾರಣ ಕಾಸ್ ಅಂತಾರೆ ಇಂಗ್ಲೀಷಲ್ಲಿ. ಹಾಗೆ ಏನ ಕಾರಣೇನ ಆವರ್ತಂ ಯಾವ ಕಾರಣದಿಂದೆಲ್ಲವೂ ಮುಚ್ಚೋಗಿತ್ತೋ ಅದು ಒಂದು. ಯಾವ ಕಾರ್ಯವು ಮುಚ್ಚಲ್ಪಟ್ಟಿತ್ತೋ ಅದೊಂದು. ಇದೆರಡೂ ಇತ್ತು ಅಂತ ಗೊತ್ತಾಗುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ಇಲ್ಲದನ್ನು ಮುಚ್ಚೋಕ್ಕಾಗಲ್ಲ. ಇವಾಗ ಗಡಿಗೆಯಲ್ಲೂ ಮಣ್ಣಿದೆ, ಮಣ್ಣಿನಲ್ಲೂ ಗಡಿಗೆ ಇದೆ. ಗಡಿಗೆಯಲ್ಲಿ ಮಣ್ಣಿಲ್ಲದೆ ಹೋದ್ರೆ ಮಣ್ಣಿಂದ ಬಂತು ಅಂತ ಆಗೋಲ್ಲ. ಮಣ್ಣಿನಲ್ಲಿ ಗಡಿಗೆ ಇಲ್ಲದೆ ಹೋದ್ರೆ ಗಡಿಗೆನ ಮಣ್ಣು ಮಾಡೋಕೆ ಆಗೋಲ್ಲ. ಗಡಿಗೆ ಆದಾಗ ಗಡಿಗೆಯಲ್ಲಿ ಮಣ್ಣು ಅವ್ಯಕ್ತವಾಗತ್ತೆ, ಮಣ್ಣಾಗಿದ್ದಾಗ ಗಡಿಗೆ ಅವ್ಯಕ್ತವಾಗಿರುತ್ತೆ. ಮಣ್ಣಾಗಿದ್ದಾಗ ಮಣ್ಣು ವ್ಯಾಕೃತ, ಗಡಿಗೆ ಅವ್ಯಕ್ತ. ಗಡಿಗೆ ಆದಾಗ ಗಡಿಗೆ ವ್ಯಾಕೃತ, ಮಣ್ಣು ಅವ್ಯಕ್ತ. ಎರಡೂ ವ್ಯಾಕೃತ, ಎರಡೂ ಅವ್ಯಕ್ತ. ಯಾವಾಗ ಇನ್ನೊಂದು ದೃಷ್ಟಿಯಿಂದ ಅವಾಗ ಏನಾಯ್ತು? ಎರಡೂ ಕಲ್ಪಿತ. ಇದರ ದೃಷ್ಟಿ ಕಾರಣ ದೃಷ್ಟಿಯಿಂದ ಕಾರ್ಯ, ಕಾರ್ಯ ದೃಷ್ಟಿಯಿಂದ ಕಾರಣ. ಗಂಡನ ಕಡೆಯೇ ಅವನ ಹೆಂಡತಿ, ಹೆಂಡತಿ ಕಡೆಯೇ ಅವನ ಗಂಡ. ಬರೀ ಒಬ್ಬ ಇಲ್ಲ, ರಿಲೇಟಿವ್ ಸಾಪೇಕ್ಷ. ಕಾರ್ಯ ಕಾರಣ ಅಂದ್ರೆ ಸಾಪೇಕ್ಷವೇ ಹೊರತು ಒಂದನ್ ಕಾರಣ ಅಂತ ಅನ್ನೋಕ್ಕಾಗಲ್ಲ, ಕಾರ್ಯ ಅಂತ ಅನ್ನೋಕ್ಕಾಗಲ್ಲ. ಒಂದು ಅಪೇಕ್ಷೆ ಹೇಳ್ಬೇಕು. ಹಾಗಾಗಿ ಈ ಜಗತ್ ಕಾರ್ಯ ಅಂತ ಆದ್ರೆ ಇದಕ್ಕೆ ಕಾರಣ ಒಂದು ಅಂತ ಇಟ್ಕೋಬೇಕಾಗತ್ತೆ. ಈ ಜಗತ್ತೇ ಫಾಲ್ಸ್, ಸುಳ್ಳು, ತೋರಿಕೆ, ಇಲ್ಯೂಷನ್ ಅಂತ ಆದ್ರೆ ಕಾರಣ ಢಮಾರ ಅಂತ. ಕಾರಣ ಕಾರಣ ಕಿತ್ತಾಗ್ಬಿಡ್ತು. ಅವನು ಈಶ್ವರ ಅನ್ಬೇಕಾದ್ರೆ
ಪ್ರಕೃತಿ ಇರಬೇಕು, ಪ್ರಪಂಚ ಇರಬೇಕು. ಪ್ರಪಂಚ ಬೇರೆ ಕಿತ್ತಾಕ್ಬಿಟ್ರೆ ಈಶ್ವರ ಈಶ್ವರತ್ವ ಹಾರೋಯ್ತು. ಯಾರು ಈಶ್ವರ? ಅವನು ಈಶ್ವರ ಇಟ್ಕೊಂಡ್ರೆ ಈಶ್ವರ ಆಗ್ಬೇಕು. ನಮ್ಮ ವಿವೇಕಾನಂದರು ಚಿಕ್ಕಾಕೋದಲ್ಲಿ ಪ್ರವಚನ ಮಾಡಬೇಕಾದ್ರೆ ಒಂದು ವಾಕ್ಯ ಹೇಳಿದಂತೆ, ನಮ್ಮ ಅದ್ವೈತ ವೇದಾಂತದ ಮಹಾಮಹೋಪಾಧ್ಯಾಯರಾಗಿರುವ ಹೀಗೆ ಶುರು ಮಾಡ್ತಾರಂತೆ ಅವರು. ಅದ್ವೈತ ವೇದಾಂತದ ಮಹಾಮಹೋಪಾಧ್ಯಾಯರಾಗಿರ್ತಕ್ಕಂತಹ ಶಂಕರಾಚಾರ್ಯರು ಕೂಡ ಈಶ್ವರ ಈಶ್ವರತ್ವನ ಗದ್ದಿಗೆಯನ್ನು ಇಳಿಸಿಬಿಟ್ರು ಅಂದರು. ಅಲ್ಲ, ಈಶ್ವರನ ಈಶ್ವರತ್ವವನ್ನು ಗದ್ದಿಗೆಯನ್ನು ಇಳಿಸಿ, ಐ ಇನ್ನು ಕೈ ಇದೆ ನಿನಗೆ ಬಿಟ್ಟು ಏನು ಇಲ್ಲೇ ಇದ್ದಾಗ ನೀನು ಅದ್ವಿತೀಯನಾಗಿದ್ದಾಗ ನೀನು ಯಾರಿಗೆ ಈಶ್ವರ? ಅಲ್ಲಿವರೆಗೆ ಈಶ್ವರತ್ವ ಉಳಿಸ್ಕೊಂಡ್ರು. ಎಲ್ಲಿವರೆಗೆ? ಎಲ್ಲಿವರೆಗೆ ದ್ವೈತ ಪ್ರಪಂಚ ತೋರ್ತಾ ಇದೆಯೋ, ಸತ್ಯತ್ವ ಬುದ್ಧಿ ಇರುತ್ತೋ, ಅವಿದ್ಯಾತ್ಮಂತ್ರ ಆಗಿರ್ತಾರೋ, ಅಲ್ಲಿವರೆಗೆ ನಾವು ಈಶಿತವ್ಯರು, ಅವರು ಈಶ್ವರನು. ಎಲ್ಲವೂ ಏಕಮೇವ ಅದ್ವಿತೀಯ ಮುಂದಾದಾಗ ಯಾರು ಈಶ್ವರ, ಯಾರು ಈಶಿತವ್ಯ? ಅಲಂಕಾರಿಕ ಹೇಳಿದ್ದಾರೆ ಶಂಕರಾಚಾರ್ಯ ವಿವೇಕಾನಂದರು. ಅಲಂಕಾರಿಕ ಪ್ರಯೋಗ ಅಗ್ಗದ್ದಿಗೇನೆ ಇಳಿಸ್ಬಿಟ್ರು ಅಂದ್ರು ಶಂಕರಾಚಾರ್ಯ. ಇಳಿಯ ಕೆಳಕ್ಕೆ ನೀನು, ನೀ ಯಾರಿಗು ಈಶ್ವರ ಅಂತ. ಹಾಗೆ ಏನ ಏನ ಕಾರಣೇನ ಇದಂ ಸರ್ವಂ ಆವೃತಂ, ಇದೆಲ್ಲ ಆವೃತವಾಗಿದೆಯೋ, ಯಾವ ಕಾರ್ಯವೂ ಆವರಿಸಲ್ಪಟ್ಟಿದೆಯೋ, ಅದು ಎರಡೂ ಇರಬೇಕೋ. ಎರಡೂ ಇಲ್ಲದೆ ಹೋದ್ರೆ ಅವ ಎರಡೂ ಇದ್ದರೆ ಏನಾಯ್ತು? ಯಾವುದು ಅವ್ಯಕ್ತವಾಗಿದೆಯೋ ಅದು ವ್ಯಕ್ತವಾಗೋದೇ ಕಾರ್ಯ. ಅವ್ಯಕ್ತ ಅವಸ್ಥೆಯನ್ನು ಕಾರಣ ಅಂತಂತೀವಿ. ಅವ್ಯಕ್ತ ಅವಸ್ಥೆಯಲ್ಲಿ ಮೃತ್ಯು ಅಂತ ಹೇಳಿ, ಆ ಮೃತ್ಯುವಾದ ಅವ್ಯಾಕೃತದಿಂದ ಈ ಕಾರ್ಯವಾದ ಜಗತ್ತೆಲ್ಲವೂ ಆವೃತವಾಗಿತ್ತು ಅಂತ ಮಾಡ್ಕೋಬೇಕು. ಅದು ಅವ್ಯಕ್ತವಾದನ್ನ ಅವ್ಯಾಕೃತ ಬಿಟ್ಟು ಹಿರಣ್ಯಗರ್ಭನಲ್ಲಿ ಇದು ಸಮಷ್ಟಿ ಪ್ರಾಣಾತ್ಮ ಮನೋ ಆತ್ಮ ಇಟ್ಕೊಂಡಾಗ ಸಮಷ್ಟಿ ಪ್ರಾಣ ಮನೋಭಿಮಾನಿ ದೇವತೆಯಾದ ಹಿರಣ್ಯಗರ್ಭನಿಂದ ಈ ವ್ಯಕ್ತವಾದ ನಾಮರೂಪವಲ್ಲ ಅಡಗಿತ್ತು ಅಂತ ಮಾಡ್ಕೋಬೇಕು. ಇದು ಎರಡು ಇತ್ತು ಗೊತ್ತಾಗುತ್ತೆ. ಇವಾಗ ನೋಡಿ, ಶ್ರುತೇ ಪ್ರಾಮಾಣ್ಯ ಭಾಷ್ಯಕಾರ ಮಹಾ ಸಂಪ್ರದಾಯವಾದಿಗಳು. ಭಾಷ್ಯಕಾರರಿಗೆ ಶ್ರುತಿಯ ಮೇಲೆ ಎಷ್ಟು ಅಪಾರವಾದ ಗೌರವ, ಒಂದು ಇದು ಶ್ರದ್ಧೆ ಭಕ್ತಿ ಅಂತಂದ್ರೆ, ಯಾವುದೇ ನಿರ್ಣಯಕ್ಕೆ ವಿಚಾರಕ್ಕೆ ಶ್ರುತಿಯೇ ಮೂಲ. ಬರೀ ತರ್ಕದಿಂದ ಅಚಿಂತ್ಯ ಖಲು ಏ ಭಾವಾಹ ನತಾಂ ತರ್ಕೇನ ಯೋಜೆಯೇ ಅಂತ ಒಂದು ಮಾತು ಬರೆದಿದೆ. ಯಾವುದು ಬುದ್ಧಿಗೆ ಮೀರಿದ್ದೋ, ಅಚಿಂತ್ಯಕ್ಕೂ ಲಕ್ಷಣ ಇದ್ದಾರೆ, ಬುದ್ಧೇರ್ಯ ಪರಂ ರೂಪಂ ತದ ಅಚಿಂತ್ಯಸ್ಯ ಲಕ್ಷಣಂ, ಬುದ್ಧಿಗೆ ನಿಲುಕದ ಎಟಕದೇ ಇರತಕ್ಕಂತಹ ತತ್ವ ಇದೆಯೋ ಅದು ಅಚಿಂತ್ಯಕ್ಕೆ ಲಕ್ಷಣ. ಅಚಿಂತ್ಯವಾದಂತಹ ವಸ್ತು ಯಾವುದಿದೆಯೋ ಅದಕ್ಕೆ ತರ್ಕವನ್ನು ಉಪಯೋಗಿಸೋಕೆ ಹೋಗ್ಬೇಡಿ. ಇವು ಆತ್ಮಸ್ವರೂಪ ಅಚಿಂತ್ಯ ಬ್ರಹ್ಮ, ತರ್ಕ ಅದಕ್ಕೆ ತರ್ಕ ಮಾಡಿ ಹೋಗಕ್ಕೆ ಹೋಗ್ಬೇಡಿ. ಅವ್ಯಾಕೃತ ಅನುಮಾನ ಗಮ್ಯ ಅಷ್ಟೇ, ಶಾಸ್ತ್ರದಿಂದ ಊಹೆ ಮಾಡೋದು. ತರ್ಕ ಮಾಡೋಕೆ ಹೋಗ್ಬೇಡಿ. ಯಾವುದು ಇಂದ್ರಿಯ ಗ್ರಾಹ್ಯವೋ ಮನೋಗ್ರಾಹ್ಯವೋ ಅದಕ್ಕೆ ತರ್ಕ ಮಾಡಿ ಅಂತ ಒಂದು ಭಾಷ್ಯಕಾರರು ನಾಕ್ಯ ಬರೆದಿದ್ದಾರೆ. ಈ ಶ್ರುತೇಹೇ ಪ್ರಾಮಾಣ್ಯ, ಶ್ರುತಿಯು ಅಂದ್ರೆ ಈ ಶ್ರುತೇಹೇ ಕರ್ತವ್ಯ ಸೃಷ್ಟಿ, ಇದು ಶ್ರುತಿಯು ಪ್ರಮಾಣವಾಗಿರುವುದರಿಂದ ಅಂತ ಅರ್ಥ. ಪ್ರಾಮಾಣ್ಯಾತದು ಪ್ರಮಾಣ ಸ್ವಭಾವ ಪ್ರಾಮಾಣ್ಯಂ ಯತ್ ಪ್ರತ್ಯಯ ಬರುತ್ತೆ, ಆದಿ ವೃದ್ಧಿ ಬರುತ್ತೆ ಎತ್ ಬಂದ್ಬಿಡೆ ಅಚೋಯಿನಿತಿ ದೀರ್ಘದಿಂದ. ಅವಾಗ ಎತ್ ಬಂದ್ರೆ ಷಷ್ಠಿ ಬರಬೇಕು ನಿಯಮ ಇದೆ. ಶ್ರುತೇಹೇ ಶ್ರುತಿ ಪ್ರಾಮಾಣ್ಯಂ ಆಗಲ್ಲ, ಶ್ರುತಿ ಪ್ರಮಾಣಂ ಅದು ಶ್ರುತಿ ಪ್ರಮಾಣ ಅಂತ ಪ್ರಮಾಣ ನಿಂತು ಬಂದ ಪ್ರಮಾಣ ಸೀಂಗ ಇಲ್ಲ. ಶ್ರುತಿ ವೇದಾಹ ಪ್ರಮಾಣಂ, ಶ್ರುತಿ ಪ್ರಮಾಣಂ, ಶ್ರುತೇ ಪ್ರಾಮಾಣ್ಯಂ. ಹಾಗೆ ಅನುಮೇಯತ್ವ ಅಚ್ಚ ಕಾರ್ಯದಲ್ಲಿ ಊಹೆನೂ ಮಾಡಬೇಕಾಗಿರೋದ್ರಿಂದ ಅಂತ ಚ ಇಂದ ಹೇತ್ವಂತರ ಇನ್ನೊಂದು ರೀಸನ್ ಕೊಡ್ತಾ ಇದ್ದಾರೆ. ಹೇತ್ವಂತರ ಸಮುಚ್ಚಯಾರ್ಥಂ ಚ ಶಬ್ದ, ಇನ್ನೊಂದು ಕಾರಣವನ್ನು ಕೂಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೇಳ್ತಾರೆ. ಅನುಮಾನವೂ ಮಾಡಬೇಕಾಗತ್ತೆ, ಊಹೆಯೂ ಮಾಡಬೇಕಾಗತ್ತೆ. ಏನೇ ಬಂದಿರಬೇಕಾದ್ರೆ ಬರೋದಕ್ಕೆ ಏನೋ ಒಂದು ಕಾರಣ ಇರಬೇಕು. ಎಲ್ಲೂ ಲೋಕದಲ್ಲಿ ಕಾರಣವಿಲ್ಲದೆ ಕಾರ್ಯ ಉಂಟಾಗುವುದಿಲ್ಲ ಅಂತ ಒಂದು ಜನರಲ್ ಆಗಿ ಕಂಡಂಥ ಒಂದು ರೂಲ್ಸು. ಇದಕ್ಕೆ ಅಮೆಂಡ್ಮೆಂಟ್ ಇಲ್ಲ, ತಿದ್ದುಪಡಿ ಇಲ್ಲ. ಅಂದರೆ ಒಂದಾನೊಂದು ಕಾರ್ಯ ಕಾರಣವಿಲ್ಲದೆ ಬಂದದ್ದೆಲ್ಲಾದರೂ ಕಂಡಿದ್ರೆ ಇದರಂತೆ ಅದು ಅನ್ಬಹುದಾಗಿತ್ತು. ಎಲ್ಲೂ ಕಾರಣವಿಲ್ಲದೆ ಕಾರ್ಯ ಬಂದಿಲ್ಲ, ಕಾರ್ಯವು ಕಾರಣವಲ್ಲದೆ ಬೇರೆಗಳನ್ನ ಬಂದಿಲ್ಲ ಅಂತ. ಆದ್ದರಿಂದ ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡಬೇಕಾಗತ್ತೆ. ಬರೀತಾರೆ, ಅನುಮೀಯತೆಯ ಪ್ರಾಗುಪತ್ತೆ ಕಾರ್ಯಕಾರಣಯೋ ಅಸ್ತಿತ್ವ. ಬರೀ ಉತ್ಪತ್ತೆ ಪ್ರಾಕ್ ಬರೀ ಕಾರ್ಯಸ್ಯ ಅಸ್ತಿತ್ವ ಬಂದಿಲ್ಲ, ಎರಡರ ಅಸ್ತಿತ್ವನೂ ಊಹೆ ಮಾಡ್ಬೇಕು ಅಂದ್ರೆ ಅವರು. ಉತ್ಪತ್ತೆ ಪ್ರಾಕ್ ಹುಟ್ಟೋಕ್ ಮುಂಚೆ, ಯಾವ್ದು ಹುಟ್ಟೋಕ್ ಮುಂಚೆ? ಜಗತ್ತು. ಜಗತ್ತಲ್ಲಿ ಏನರ್ಥ? ಜಾ ಅಂದ ಹುಟ್ಟಿದ್ದು, ಹುಟ್ಟಿ ಗತ್ತು ಮಾಡ್ತಾ ಇರೋದ ಜಗತ್ತು. ಹುಟ್ಟುಬಿಟ್ಟು ಗತ್ತು ಮಾಡ್ದೆ, ನೋಡು ಹೆಂಗಿದ್ದೀನಿ, ಬಾ 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 ಆಟ ಆಡಿಸ್ತೀನಿ ಬಾ ಅಂತ ಅದಕ್ಕೆ ಗತ್ತು ಬಂದ್ಬಿಡ್ತು. ಈ ಜತ್ತ ಕೊಟ್ಟಿಂದ ಗತ್ತು ಮಾಡ್ತಾ ಇದ್ದು, ಈ ಜತ್ತ ಕಿತ್ತಾಕ್ಬಿಡಿ ಆ ಗತ್ತು ಮಾಡೋಲ್ಲ ಏನು. ಆ
ಆವಿನ ಗತ್ ಮಾಡಲ್ಲ, ಇದು ಹೋದ್ರೆ ಕಣ್ಣನ್ ಕುಣಿಸತ್ತೆ ಗೊತ್ತಾ. ಗೌಡ್ರ ಮೀಸೆ ಕುಣಿತಿತ್ತು ಅಂತ ಹಾಡಿರ್ತಿದ್ರು ಅವರು, ಕುಣಿಯತ್ತಂತೆ ವಿಷಯಾಸಕ್ತರಿಗೆ ಇಂದ್ರಿಯಗಳು ಪ್ರಪಂಚ ನೋಡಿದ್ರೆ ಕುಣಿಯತ್ತಂತೆ. ಸಿನಿಮಾ ನೋಡಬೇಕು, ಸಂಗೀತಕ್ಕೆ ಹೋಗ್ಬೇಕು, ಹೋಟ್ಲಿಗೆ ಹೋಗ್ಬೇಕು, ಅದನ್ನ ತಿನ್ಬೇಕು, ಅದನ್ನ ಮುಟ್ಟಬೇಕು, ಅದನ್ನ ಮುಸ್ಬೇಕು ಅಂತ ಹೆಂಗೆ ಅದು ಮಾಡಿದೆ, ಆಟ ಆಡಿಸ್ಬಿಡುತ್ತೆ ಈ ಜೀವನನ್ನ, ಕುಣಿಸ್ಬಿಡುತ್ತೆ ಈ ಜಗತ್ತು. ಆದರೆ ಪರಮಾತ್ಮನ ಕೊಡಿ ಬಾಧೆ ಮಾಡಿಬಿಟ್ರೆ, ಅದು ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ತಗೊಂಡ್ಬಿಟ್ರೆ ತಗೊಳಕ್ ಹೋಗ್ತಾನೋ, ಹೇ ಕಪ್ಪೆ ಚಿಪ್ಪು ಅದೇ ಹಾಕ್ಬಿಡ ಅಂತ ಮಾಡ್ಬಿಡ್ತಾನೆ. ಹಾಗೆ ಆತ್ಮನೇ ಬ್ರಹ್ಮವೇ ಅಂದ್ಬಿಟ್ರೆ ಆಮೇಲೆ ಏನು ಮಾಡಕ್ ಹೋಗಲ್ಲ. ಹಾಗಾಗಿ ಉತ್ಪತ್ತಿ ಹುಟ್ಟೋಕ್ ಮುಂಚೆ ಕಾರ್ಯಕಾರಣೆಯೋ ಅಸ್ತಿತ್ವ ಅನುಮೀಯತೆ, ಕಾರ್ಯದ ಅಸ್ತಿತ್ವವನ್ನು ಕಾರಣದ ಅಸ್ತಿತ್ವವನ್ನು ಊಹೆ ಮಾಡಲಾಗತ್ತೆ. ಅನು ಮಿನೋತಿ ಇತಿ ಅನುಮೀಯತೆ, ಅನುಮೀಯತೆ ಇದು ಕರ್ಮಣಿ ಪ್ರಯೋಗ, ಅನುಮಾನ ಮಾಡಲ್ಪಡುತ್ತದೆ ಅಂತರ್ಥ. ಅಸ್ತಿತ್ವ ಅನುಮೀಯತೆ, ಅಸ್ತಿತ್ವವು ಅನುಮಾನ ಮಾಡಲ್ಪಡುತ್ತದೆ. ಅನು ಶಬ್ದ ಕರ್ಸ ಏನು ಗೊತ್ತಾ, ಪ್ರತ್ಯಕ್ಷಮನು, ಪ್ರತ್ಯಕ್ಷಮನು ಯದ ಮೀಯತೆ ತದ ಅನುಮಾನ. ಪ್ರತ್ಯಕ್ಷವಾಗಿ ಈ ಜಗತ್ತನ್ನು ನೋಡಿ ನಾವು ಊಹೆ ಮಾಡ್ತೀವಿ, ಮೆಷರ್ ಮಾಡ್ತೀವಿ ಒಂದಾದ್ರೂ ಇರಬೇಕು ಅಂತ, ಅದು ಅನುಮಾನ. ಪ್ರತ್ಯಕ್ಷವಾದ ಹೊಗೆಯನ್ನು ನೋಡಿ ಬೆಂಕಿಯನ್ನು ಅನುಮಾನ ಮಾಡ್ತೀವಿ. ಅನು ಅನುಶಬ್ದಕ್ಕೆ ಅರ್ಥ ಪ್ರತ್ಯಕ್ಷಮನು ಅಂದ್ರೆ ಶಾಸ್ತ್ರಮನು, ಅವನು ಪ್ರಮಾಣವನು, ಪ್ರಮಾಣವನ್ನು ಅನುಸರಿಸಿ ಯಾವುದೇ ಮೀಯತೆನೇನೋ ಅಳೆಯಲ್ಪಡುತ್ತದೆಯೋ, ಮೆಷರ್ ಮಾಡಲ್ಪಡುತ್ತದೆಯೋ, ಗೊತ್ತಾಗಲ್ಪಡುತ್ತದೆಯೋ, ಅದು ಅನುಮಾನ. ಇಲ್ಲಿ ಉತ್ಪತ್ತಿಗೆ ಮುಂಚೆ ಕಾರ್ಯಸ್ಯ ಕಾರಣಸ್ಯ ಉಭಯೋಹ ಷಷ್ಠಿ ದ್ಯೋಚನ, ಆ ಎರಡರ ದರ, ಬರೀ ಕಾರ್ಯದರ ಅನುಮಾನ ಅಲ್ಲ. ಕಾರ್ಯ ಬೀಜ ರೂಪದಿಂದ ಇರುತ್ತೆ, ಯಾವ ಬೀಜ ರೂಪದಿಂದ ಯಾವ ಕಾರ್ಯ ಇರುತ್ತೋ ಅದೇ ಕಾರಣ. ಗಡಿಗೆ ಹುಟ್ಟೋಕ್ ಮುಂಚೆ ಮಣ್ಣಲ್ಲಿ ಬೀಜ ರೂಪಲ್ಲೇ ಇರುತ್ತೆ, ಮಣ್ಣಲ್ಲಿ ಇಲ್ಲದೆ ಹೋದ್ರೆ ಮಣ್ಣಿಂದ ಗಡಿಗೆ ಬರೋಲ್ಲ. ಮಣ್ಣಲ್ಲಿ ಗಡಿಗೆನೇ ಇರುತ್ತೋ, ಗಣಪತಿ ಇದೆಯೋ, ಆಂಜನೇಯ ಇದೆಯೋ, ಏನಿದೆ ಮಣ್ಣಲ್ಲಿ ಎಲ್ಲವೂ ಅವ್ಯಕ್ತವಾಗಿದೆ. ಯಾವ್ಯಾವ್ದು ಮಣ್ಣಿಂದ ಬರುತ್ತೋ ಅದೆಲ್ಲವೂ ಮಣ್ಣಲ್ಲಿ ಅವ್ಯಕ್ತವಾಗಿದೆ. ಮಣ್ಣಲ್ಲಿ ಇಲ್ಲದೆ ಹೋಗಿದ್ರೆ ಅದ್ಯಾವ್ದು ಮಣ್ಣಿಂದ ಮಾಡೋಕ್ಕಾಗಲ್ಲ. ಚಿನ್ನದಲ್ಲಿ ಎಲ್ಲ ಆಭರಣಗಳು ಅವ್ಯಕ್ತವಾಗಿದೆ. ಚಿನ್ನದಲ್ಲಿ ಗಟ್ಟಿ, ಚಿನ್ನದ ಗಟ್ಟಿಯಲ್ಲಿ ಆಭರಣಗಳು ಅವ್ಯಕ್ತವಾಗದೆ ಹೋದರೆ ಅದನ್ನು ಆಭರಣ ಮಾಡೋಕ್ಕಾಗಲ್ಲ. ಬಳೆ ಆಗಲಿ, ಸರ ಆಗಲಿ, ಜುಮ್ಕಿ ಆಗಲಿ, ಓಲೆ ಆಗಲಿ, ಇನ್ನೊಂದಾಗಲಿ, ನೆಕ್ಲೆಸ್ ಆಗಲಿ, ಏನಾದ್ರು ಅದು ಅವ್ಯಕ್ತ. ಒಂದು ಆಕಾರ ಇನ್ನೊಂದು ಆಕಾರದ ಮುಚ್ಚೋಗಿರುತ್ತೆ ಅಷ್ಟೇ. ಈ ಗಟ್ಟಿನೂ ಆಕಾರ, ಬಿಸ್ಕತ್ ಆಕಾರ ಇದೆಯಲ್ಲ, ಬಿಸ್ಕತ್ ಎಂಬ ಆಕಾರ, ಚಿನ್ನದ ಆಕಾರ ಬಳೆಗೂ ಸರಕ್ಕೂ ನೆಕ್ಲೇಸ್ಗೂ ಅದು ಆವರಣ ಮುಚ್ಚೋಗಿರುತ್ತೆ. ಹಾಗೆ ತುಂಬಾ ಚೆನ್ನಾಗಿದೆ ಇದು, ಸೂಕ್ಷ್ಮ ನೋಡ್ಕೊಂಡು ಹೋಗಿ. ಉತ್ಪತ್ತಿಗೆ ಮುಂಚೆ ಕಾರ್ಯದ ಹುಟ್ಟಿದ ವಸ್ತುವಿನ, ಹುಟ್ಟಿದ ವಸ್ತುವಿನ ಮತ್ತು ಹುಟ್ಟಿಸುವ ವಸ್ತು ಎರಡೂ ಕೂಡ ಇತ್ತು ಊಹೆ ಮಾಡಲಾಗತ್ತೆ. ಯಾಕೆ ಕಾರ್ಯಸ್ಯ ಹಿ ಸತಃ ಜಾಯಮಾನಸ್ಯ ಕಾರಣೇ ಸತಿ ಉತ್ಪತ್ತಿ ದರ್ಶನಾತ್ ಅಸಚಿ ಅದರ್ಶನಾತ್ ಜಗತ್ವಾಪಿ ಪ್ರಾಗುತ್ಪತ್ತೆ ಕಾರಣಾಸ್ತಿತ್ವ ಅನುಮೀಯತೆ. ಯುಕ್ತಿ ಕೊಟ್ಟಿರುವಾಗ ಜಾಯಮಾನಸ್ಯ ಕಾರ್ಯಸ್ಯ ಉಂಟಾಗುತ್ತಿರುವಂತಹ ಕಾರ್ಯಕ್ಕೆ, ಕಾರ್ಯ ಶಬ್ದಕ್ಕೆ ಎಫೆಕ್ಟ್ ಅಂತ, ಯಾವ್ಯಾವ್ದು ಉಂಟಾಗ್ತಿದೆಯೋ, ನಾಮರೂಪಾತ್ಮಕವಾಗಿದೆಯೋ, ಇಂದ್ರಿಯ ಗ್ರಾಹ್ಯವಾಗಿದೆಯೋ, ಅದೆಲ್ಲ ಕಾರ್ಯ ತೋರ್ತಾ ಇದೆ. ಇಂದ್ರಿಯವೂ ಕಾರ್ಯವೇ, ದೇಹೇಂದ್ರಿಯ ಮನೋಬುದ್ಧಿಯೂ ಕಾರ್ಯ, ಅದಕ್ಕೆ ಗೋಚರವಾದ ಪಂಚಭೂತಗಳು ಪಂಚ ವಿಷಯಗಳು ಕಾರ್ಯ, ನಾಮರೂಪಗಳೆಲ್ಲ ಕಾರ್ಯ. ಎಲ್ಲ ಹುಟ್ಟೋಗಿದೆ, ಹುಟ್ಟಾ ಇದೆ ಅಂದ್ರೆ ಒಂದು ರೂಪಾಂತರ. ಹುಟ್ಟೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾ, ಇಷ್ಟವಾದ ಆಕಾರದಿಂದ ತೋರ್ಕೊಳ್ಳೋದೇ ಹುಟ್ಟು, ಇಷ್ಟವಾದ ಆಕಾರ ಮರೆಯಾಗೋದೇ ಸಾವು. ರಿಯಲ್ಲಿ ಹುಟ್ಟು ಸಾವು ಅನ್ನೋದಿಲ್ಲ. ನಮ್ಮ ತಂದೆ ಇಲ್ಲ ಅಂದ್ರೆ ಏನೋ, ತಂದೆ ಶೂನ್ಯವಾದ ಅರ್ಥ ಅಲ್ಲ. ನನ್ನ ತಂದೆ ಅನ್ನುವಂಥ ಒಂದು ಹೆಸರು ಆಕಾರ ರೂಪದಿಂದ ನಂಗೆ ಇಷ್ಟವಾಗಿ ತೋರ್ಕೊತಿದ್ದಲ್ಲ, ಅದನ್ನ ಬಿಟ್ಕೊಂಡ್ರು. ಪಂಚಭೂತದಲ್ಲಿ ಲೀನವಾಯಿತು ಆ ದೇಹದಿಂದ ಮನಬಹುದು. ಜೀವನ ತನ್ನ ಕರ್ಮಾನುಸಾರವಾಗಿ ಯಾವುದೋ ಒಂದು ಜನ್ಮಕ್ಕೆ ಹೋಯಿತು, ಅಲ್ಲಿ ತತ್ತೆ ಕರ್ಮಾನುಸಾರವಾಗಿ ಮತ್ತೆ ಪಂಚಭೂತ ತಗೊಂಡು ಒಂದು ದೇಹಾಕಾರ ತಗೊಳತ್ತೆ. ಅಲ್ಲಿ ಎಲ್ಲ ಹುಟ್ಟತ್ತಲ್ಲ, ಆ ತಂದೆ ತಾಯಿಗೆ ನನ್ನ ಮಗು ಹುಟ್ಟು ಅಂತ ಸಂತೋಷ, ನಮಗೆ ನಮ್ಮ ಅಪ್ಪ ಸತ್ತ ಅಂತ ದುಃಖ. ಇವಾಗ ಯಾವುದು ಸತ್ಯ, ಯಾವುದು ಸರಿ? ಸತ್ತ ಅಂತ ಹೇಳೋದು ಸರಿನೋ, ಅಲ್ಲಿ ಹುಟ್ಟಿದ ಅಂತ ನಗೋದು ಸರಿನೋ? ಎರಡು ತಪ್ಪು. ನಮ್ಮ ಅಪ್ಪನೇ ನೆಲೋದಾಗ ಮಗುವಾಗಿ ಹುಟ್ಟಾನೆ ಮುಂದಿನ ದಿನದಲ್ಲಿ, ಅವರು ಅಯ್ಯೋ ಮಗು ಹುಟ್ಟು ಅಂತ ಖುಷಿ ಪಡ್ತಾರೆ. ನಾವು ಇಲ್ಲಿ ಬಂದು ಬಜಾಸ್ಕೋದೀವಿ, ನಮ್ಮ ಅಪ್ಪ ಹೋಗ್ಬಿಟ್ರು ಕೊಂಡ್ರೆ ಇದು ಹೇಳ್ತಾ ಇರ್ತೀವಿ. ಕಲ್ಪನೆ ಎರಡು ಅಲ್ಲನಾ, ಅಮ್ಮ ಆಗಲಿ, ಅಪ್ಪ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಹೆಂಡತಿ ಆಗಲಿ, ಮಗ ಆಗಲಿ, ಏನೇ ಆಗಲಿ, ಯಾರು ಇಷ್ಟವಾದ ಆಕಾರನ ಇದ್ದೆ, ನಮ್ಮ ಅಣ್ಣ ಇದ್ದಾರೆ, ಅಪ್ಪ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಇದ್ದಾರೆ, ಅವ್ರು ಮರೆಯಾಗ್ಬಿಟ್ರು, ಕಾಗ್ಬಿಟ್ರು, ಅಯ್ಯೋ ಹೋಗ್ಬಿಟ್ರು ಅಂತೀವಿ. ಏನು ಇದು
ಆ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯಿಂದ ಹುಟ್ಟು ಸಾವು ಅಂತ ಅನ್ಸತ್ತೆ ಹೊರತು ಎಲ್ಲಿ ಯಾವ ಹುಟ್ಟು ಸಾವು ಇಲ್ಲ. ಇರ್ಲಿ, ಈಗ ಹುಟ್ಟುತ್ತಿರುವಂತಹ ಕಾರ್ಯ ಇದೆಯಲ್ಲ ಅಂದ್ರೆ ಬದಲಾವಣೆ ಆಗ್ತಾ ಇರೋದು ತೋರ್ಕೊಳ್ತಾ ಇರೋದು ಅಂತ ಅರ್ಥ. ಹುಟ್ಟೋದನ್ನ ತೋರ್ಕೊಳ್ಳೋದು, ಕಲ್ಪನೆಯೇ ಹುಟ್ಟು, ಕಲ್ಪನೆಗೆ ಆಸ್ಪದವೇ ಕಾರಣ ಅಷ್ಟೇ. ಹಾವು ಹುಟ್ಟು, ಹಗ್ಗ ಕಾರಣ. ಹಾಗೆ ಜಗತ್ ಹುಟ್ಟು, ಜಗತ್ತಿಗೆ ಆಸ್ಪದವಾದ ಸತ್ತು ಚಿತ್ತು ಕಾರಣ. ಸತ್ತು ಚಿತ್ತಲ್ಲ ಜಗತ್ತು ಹೋಗ್ತಾ ಇರೋದು. ಆ ಹುಟ್ಟುತ್ತಾ ಇರುವ ಹಾವು ಜಾಯಮಾನ ಹುಟ್ಟಾ ಇರುವ ಹಾಗೆ ಹುಟ್ಟುತ್ತಾ ಇರುವಂತಹ ಕಾರ್ಯವು ಕಾರಣ ಸತಿ, ಸತಿ ಕಾರಣ. ಕಾರಣ ಅಂತ ಒಂದು ಇದ್ರೇನೆಯೇ ಉತ್ಪತ್ತಿ ದರ್ಶನ ಲೋಕದಲ್ಲಿ ಕಂಡಿದೆ. ಇದಕ್ಕೆ ಅಮೆಂಡ್ಮೆಂಟ್ ಇಲ್ಲ, ಇದಕ್ಕೆ ತಿದ್ದುಪಡಿ ಇಲ್ಲ, ಇದಕ್ಕೆ ಪರಿವರ್ತನೆ. ಎಲ್ಲಾದ್ರೂ ಕಾರಣ ಇದೆಯಾದ್ರು ಕೂಡ ಕಾರ್ಯ ಹುಟ್ಟಿದ್ದಕ್ಕೆ ಒಂದು ಉದಾಹರಣೆ ಕೊಡಿ ನೋಡೋಣ. ಎಲ್ಲಾದ್ರೂ ಒಂದು ಕಡೆಯಲ್ಲಿ ಕಾರಣವಿಲ್ಲದೆ ಕಾರ್ಯ ಹುಟ್ಟಿದ್ದು ಅನ್ನೋದು ಇದೆಯೋ? ಎಲ್ಲಿ ನಮಗೆ ತೋರೋ ಇಲ್ವೋ ಅಲ್ಲೂ ಒಂದು ಇದೆ ಅಂತ ಅನುಮಾನ ಮಾಡ್ಬೇಕು. ಕಣ್ಣು ಕಾಣದೇ ಇರ್ಬೋದು, ದಪ್ಪದ ಇನ್ ಮುಂದೆ ಇಲಿ ಬಿತ್ತುಕೋ, ಹಾವು ಬಿತ್ತುಕೋ, ಏನ್ರಿ ಹಾವು ಹೆಂಗ ಬರೋಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಬಿತ್ತು ಅಂದ್ರೆ ಅಲ್ಲೆಲ್ಲೋ ಸುಂದಿಲಿ ಅಂದ್ಕೊಂಡು ಬಿತ್ತು ಅಂತ. ನಮ್ಮ ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸ್ವಾಮಿಗಳು ಇದಾರಲ್ಲ, ಆ ಸ್ವಾಮಿಗಳ ಮನೆಯಲ್ಲಿ ಹಾವು ಆಗಕ್ಕೆ ಬೆಳೀತಾ ಇರುತ್ತೆ, ಶುದ್ಧ ಹಾವು ಬೆಳೀತಾ ಇರುತ್ತೆ. ಅಲ್ ಮೇಲೆ ಕಲ್ ಚಪ್ಪಡಿ ಇದು ರೂಪ, ಅದ್ ಮಧ್ಯದ್ದು ಸಂದಿ ಸಂಧಿ ಇದೆ ಅದರಲ್ಲಿ. ಅದೇನಾಗುತ್ತೆ ಅಂದ್ರೆ ಅದು ಪಾಪ ಮಳೆಗೆಳೆ ಬಂದಾಗ ಅದೆಲ್ಲೋ ಅವುಚ್ಕೊಳಕ್ ಹೋಗುತ್ತೆ. ಆ ಮಳೆಗೆಳೆ ಬಂದಾಗ ಅವುಚ್ಕೊಂಡಿದ್ದಾಗ ಕೊನೆಗೆ ಹೊರಗೆ ಬರುವಾಗ ಎಲ್ಲ ಹೊರಕ್ಕಾಗಲ್ಲ, ಈ ಕಲ್ ದಪ್ಪ ಬಿದ್ದ್ಬಿಡತ್ತೆ. ಅಯ್ಯೋ ಹಾವು ಬಿತ್ತು ಅಂತ ತುಂಬಾ ಸಲ ಬಿದ್ದು ಹಾವು ಇನ್ನೇನು ಬೇರೆ ಬೇರೆ ಸಣ್ಣ ಸಣ್ಣ ಇದೆಲ್ಲ ಹೂ ಬಿಡ್ತಾ ಇರ್ತಾಗಿ ಚೇಳು ಬಿದ್ದಿತ್ತು. ಇದು ಇದು ಚೇಳಿದೆಲ್ಲ ಹಬ್ಬ ಹಬ್ಬ ಬಿದ್ದಿತ್ತು, ಹಬ್ಬ ಹಬ್ಬ ಬಿದ್ದಿತ್ತಂತೆ. ಹೀಗೆ ಬರ್ತಾ ಇರುತ್ತೆ. ಆ ಇಲ್ಲದ್ ಬಂತು ಅರ್ಥ ಅಲ್ಲ, ಏನೋ ಇದು ಇತ್ತು ನಮ್ಗೆ ಕಾಣ್ತಿದ್ರೆ ಬಿತ್ತು ಅಷ್ಟೇ ಅರ್ಥ. ಅಂತಾರೆ ಅದೇ ಅವಸ್ಥೆ ಶಬ್ದಕ್ಕೆ ಅರ್ಥ ಏನು? ಪರಮಾರ್ಥವು ತೋರಿಕೊಳ್ಳುವ ಬಗೆ. ಒಂದು ಪರಮಾರ್ಥ ಇದೆಯಲ್ಲ, ಪರಮಾರ್ಥ ಏನೋ ಹುಟ್ಟಿಲ್ಲದ ಸಾವಿಲ್ಲದ ಅಜಾದ್ಯವಾದ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮವು ನಮ್ಮ ತಪ್ಪಲಿಕೆಯಿಂದ ಈ ರೀತಿ ತೋರ್ಕೊಂಡ್ರೆ ಇದಕ್ಕೆ ಇದಕ್ಕೆ ತೋರ್ಕೊಳ್ತಾರೆ ಹೆಚ್ಚ ಅಂತೀವಿ. ಇನ್ನೊಂದು ರೀತಿ ತೋರ್ಕೊಳ್ಳೋಕೆ ಕನಸು ಅಂತೀವಿ. ಎರಡು ಪ್ರಕಾರ ತೋರಿಕೆ ಇಲ್ಲದೇ ಇರುವ ಸ್ಟೇಟಿಗೆ ಸುಷುಪ್ತಿ ಅಂತೀವಿ. ರಿಯಲಿ ಈ ಮೂರು ಇಲ್ಲದ ಆತ್ಮನೇ ಹಿಮ್ಮೂರಾಗಿ ತೋರ್ತಾ ಇದ್ದಾನೆ. ಅವಸ್ಥಾ ಶಬ್ದಕ್ಕೆ ವಿಶೇಷ ಕಾಲಿಕೋ ಅವಸ್ಥಾ ಅಂದ್ರೆ ಅಮರಕೋಶ, ಒಂದು ಕಾಲದಲ್ಲಾಗುವ ಮಾರ್ಪಾಡಿಗೆ ಅವಸ್ಥಾ ಅಂತಾನೆ. ಆದ್ರೆ ಆ ಅರ್ಥವನ್ನು ವೇದಾಂತದಲ್ಲಿ ಇಟ್ಕೊಂಡಿಲ್ಲ. ಯಾಕೆ ಕಾಲವೂ ಹುಟ್ಟುವಂತ ತೋರ್ಕೊಳ್ಳುವ ಒಂದು ಸ್ಥಿತಿ ಆದ್ದರಿಂದ ಕಾಲದಲ್ಲಾಗುವ ಮಾರ್ಪಾಡು ತಗೊಳ್ಳಲ್ಲ. ಮಾವಿನಕಾಯಿ ಹೂ ಬಿಟ್ಟಿದ್ದು, ಆಮೇಲೆ ಕಾಯಿ ಆಯ್ತು, ಹೀಚಾಯ್ತು, ಡೋರ್ಗಾಯಿ ಆಯ್ತು, ದಪ್ಪ ಆಯ್ತು, ಹಣ್ಣಾಯ್ತು ಅನ್ನೋದು ಅದರ ಅವಸ್ಥೆಗಳು. ಬಾಲ್ಯ ಕುಮಾರ ಯೌವನ ಅವಸ್ಥೆಗಳು ಆ ರೀತಿ ಎಚ್ಚರ ಅವಸ್ಥೆ ಅಲ್ಲ. ಎಚ್ಚರ ಕಾಲದಲ್ಲಿ ಮಾರ್ಪಾಡಾಗಲ್ಲ, ಎಚ್ಚರದ ಒಳಗೆ ಕಾಲ ಇರೋದು, ಕನಸಿನ ಒಳಗೆ ಕಾಲ ಇರೋದು. ಕಾಲ ದೇಶಗಳಿಗೆ ಎಚ್ಚರ ಕನಸು ಆಧಾರವಾದಾಗ ಎಚ್ಚರ ಕನಸು ಕಾಲ ದೇಶದಲ್ಲಿ ಮಾರ್ಪಾಡಾಗೋದಿಲ್ಲ. ಹಾಗಾದ್ರೆ ಮತ್ತೇನು? ಆತ್ಮನೇ ಹೀಗೆ ತೋರ್ಕೊಳ್ತಾನೆ ಆತ್ಮನ. ಆತ್ಮನನ್ನು ಆತ್ಮರೂಪದಿಂದ ಎಲ್ಲಿವರೆಗೆ ನೀವು ಐಡೆಂಟಿಫೈ ಮಾಡೋಲ್ವೋ, ಗುರುತಿಸೋದಿಲ್ವೋ, ಅದು ಈ ರೀತಿ ಆ ವಿದ್ಯೆ ತೋರಿಸುತ್ತೆ. ತತ್ತತ್ಕಾಲ ಪ್ರತಿಯೊಂದು ಎಚ್ಚರವೇ. ನಾವು ಕನಸು ಅಂದ್ರೆ ಇವಾಗ ಅದೇ ನಾಮಕರಣ ಇಲ್ಲಿ ಬಂದು ಮಾಡ್ತೀವಿ ಹೊರತು ಅಲ್ಲಿದ್ದ ಕನಸು ತೋರಲ್ಲ. ನಾ ಇಲ್ಲಿ ನೀ ಎಲ್ಲೋ ಮಲಗಿಬಿಟ್ಟು ಈ ಪಾಠ ಕೂತಿದ್ಯಾ ಅಂತ ನಾನು ಅಂದ್ರೆ ನೀವು ಒಪ್ಪೋತೀನಾ? ಕನಸಿನಲ್ಲಿ ಈ ತರ ಪಾಠ ಆಯ್ತು, ಕನಸಾಯ್ತು ಇಟ್ಕೋ, ಪಾಠ ಹೇಳ್ಕೊಳ್ತಾ ಇರೋ ಹಾಗೆ ಕನಸಾಯ್ತು ಇಟ್ಕೋ. ಆ ಕನಸಿನಲ್ಲಿ ನಾನು ಇವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ಎಲ್ಲೋ ಮಲಗಿ ಎಚ್ಚರದಲ್ಲಿ ಮಲಗಿ ಹಾಸಿಗೆ ಮೇಲೆ ಇಲ್ಲಿ ನನ್ನ ಪಾಠ ಕೂತಿದ್ದೀರಾ ಅಂತಂದ್ರೆ ಅಲ್ಲಿ ಒಪ್ಕೊಳ್ತಿದ್ರು, ಅಲ್ಲೇನು ಒಪ್ಕೊಳ್ತಿರ್ಲಿಲ್ಲ ಕನಸಿನಲ್ಲಿ. ಅಲ್ಲೂ ಹೀಗೆ ಇವಾಗ ಹೇಗೆ ವಾದ ಮಾಡ್ತಿರೋ ಹಾಗೆ ವಾದ ಮಾಡ್ತಿ. ಆದ್ರಿಂದ ತತ್ತತ್ಕಾಲಕ್ಕೆ ಆಯಾ ಅವಸ್ಥೆ ಸತ್ಯಾಗಿ ತೋರೋದು ಬುದ್ಧಿಗೆ ಅವ್ನು ಚಟ ಹಂಗೆ ತೋರಿಸುತ್ತೆ. ಅದು ಅದಕ್ಕೇನು ಅರ್ಥ ಇಲ್ಲ, ಇಲ್ಲ ಅದು ವಿಷಯ ಅಂತಲ್ಲ. ಹೋಗೋಣ ಬಿಡ, ಇಲ್ಲಿ ಇದ್ದದ್ದು ಬರೋಣ. ಜಾಯಮಾನಸ ಕಾರ್ಯ ಸತಃ, ಹುಟ್ಟುತ್ತಿರುವಂತಹ ಕಾರ್ಯವಾಗಿರುವಂಥದ್ದಕ್ಕೆ ಕಾರಣೇ ಸತಿ, ಕಾರಣವಿದ್ದಾಗಲೇನೇ ಉತ್ಪತ್ತಿ ಆಗುವುದು ಅಂತ ಕಂಡು ಬಂದಿದೆ. ಎಲ್ಲೇ ಲೋಕದಲ್ಲಿ ಉತ್ಪತ್ತಿ ದರ್ಶನ ಲೋಕೇ ದರ್ಶನ ಅಂತ ಅರ್ಥ. ಲೋಕ ಕಂಡು ಬರುವುದರಿಂದಲೂ ಅಸತಿತ ಅದರ್ಶನ, ಇದು ಅನ್ವಯ ಒಂದು ವ್ಯತಿರೇಕ. ಯಾವುದು ಅನ್ವಯ? ಕಾರಣವಿದ್ದಾಗಲೇ ಕಾರ್ಯ ಹುಟ್ಟತ್ತೆ, ಕಾರ್ಯವೆಲ್ಲ ಕಾಣವಿರುವಾಗಲೇ ಕಾರಣದಲ್ಲೇ ಹುಟ್ಟತ್ತೆ, ಅದು ಅನ್ವಯ. ವ್ಯತಿರೇಕ ಇಲ್ಲದೇ ಇದೆ ಹುಟ್ಟಲ್ಲ ಅಂದ್ರೆ ವ್ಯತಿರೇಕ. ಅಸಚಿತ ಅದರ್ಶನ ಅವಾಗ ಏನಾಯ್ತು? ಜಗತಃ ಅಪಿ, ಅಪಿ ಶಬ್ದ ಏನೋ ಈ ಲೋಕದ ಗಡಿಗೆ ಮಡಿಕೆ ಮಡಿಕೆ ಹೇಗೆ ಕಾರಣ ಇರುತ್ತೋ ಈ ಜಗತ್ತಿಗೂ ಕೂಡ ಹುಟ್ಟೋಕ್ ಮುಂಚೆ ಕಾರಣ ಇತ್ತು, ಕಾರಣ ಇದೆ ಅಂತೇಳಿ ಅನುಮೀಯತೆ. ನಮ್ಗೆ ಈಗ ಪ್ರತ್ಯಕ್ಷದಿಂದ ಕಾಣೋಕ್ಕಾಗದೆ ಹೋದ್ರೂ ಅನುಮಾನ ಮಾಡಲಾಗುತ್ತೆ. ಹೌದು, ಒಂದು ಕಾರಣ ಇರಬೇಕು. ಅದಕ್ಕೆ ನಾವು ಕೇಳ್ತೀವಿ, ಜಗತ್ತು ಯಾವ್ದರಿಂದ ಹುಡ್ತು, ಯಾಕೆ ಹುಡ್ತು, ಹೇಗೆ ಹುಡ್ತು, ಯಾವಾಗ ಹುಡ್ತು,
ನಾಲ್ಕು ಪ್ರಶ್ನೆ ಏನು ಜಗತ್ತು ಯಾವುದರಿಂದ ಅಂದರೆ ಯಾವ ಕಾರಣದಿಂದ ಹೇಗೆ ಅನ್ನೋ ಪ್ರಕಾರ ಯಾವಾಗ ಅನ್ನೋ ಕಾಲ ಎಲ್ಲಿ ಅನ್ನೋ ದೇಶ ಎಲ್ಲಿ ಹುಡ್ತಪ್ಪ ಇವನು ಆಸ್ಪತ್ರೆಯಲ್ಲಿ ಹೊಡೆದ ಮೆಗಾನ್ ಆಸ್ಪತ್ರೆಯಲ್ಲಿ ಹೊಡೆದ ಇಲ್ಲ ಮಾರ್ಸ್ ಆಸ್ಪತ್ರೆಯಲ್ಲಿ ಹೊಡೆದ ಅದರ ಡೇಟ್ ಆಫ್ ಬರ್ತ್ ಇಂಥ ಕಾಲ ಹೊಡೆದ ಆಮೇಲೆ ಅವ್ರಿಗೆ ಇದಾಗಲಿಲ್ಲ ಅವನಿಗೆ ಇದಾಗಿ ಬಂದು ಹುಟ್ಟ ಪ್ರಕಾರ ಹೇಳ್ತಾರಲ್ಲ ಸಿಸಿಯನ್ ಮಾಡಿ ಹುಟ್ಟಬೇಕಾಯ್ತು ಏನೋ ಹೇಳ್ತಾರೆ ಒಟ್ಟು ಹೇಗಲ್ಲೂ ಹೇಳಿ ಒಟ್ಟು ಹುಟ್ಟೋ ಪ್ರಕಾರ ಹುಟ್ಟೋ ಕಾಲ ಹುಟ್ಟೋ ದೇಶ ಹುಟ್ಟೋ ಕಾರಣ ವಸ್ತು ಇಷ್ಟನ್ನು ಕೇಳ್ತಾರೆ ಲೋಕದಲ್ಲಿ ಈ ಜಗತ್ತಿಗೆ ಏನು ಹಾಗಾದರೆ ಯಾವುದರಿಂದ ಹುಟ್ಟು ಎಲ್ಲಿ ಹುಟ್ಟು ಹೇಗೆ ಹುಟ್ಟು ಯಾವಾಗ ಹುಟ್ಟು ಯಾವಾಗ ಎಲ್ಲಿನೂ ಎರಡು ತಪ್ಪು ಯಾಕೆ ಎರಡು ಕಾಲ ದೇಶ ಜಗತ್ತೊಳಗಿದೆ ಇನ್ನು ಹೇಗಿನ ಪ್ರಕಾರವು ಜಗತ್ತೊಳಗೆ ಇರುತ್ತದೆ ಅದು ತಪ್ಪು ಯಾವುದರಿಂದ ಹುಟ್ಟು ಬೇಕಾದ್ರೆ ಕೇಳಬಹುದು ಯಾಕೆ ಕೇಳಬಹುದು ಯಾವುದರಿಂದ ಹುಟ್ಟಿದೆಯೋ ಅದಕ್ಕಿಂತ ಬೇರೆ ಆಗಿಲ್ಲ ಅಂತ ತಿಳ್ಕೊಳಕ್ ಅನುಕೂಲ ಆಗುತ್ತೆ ಅಲ್ವಾ ಗಡಿಗೆ ಯಾವುದರಿಂದ ಹುಟ್ಟೋ ಅಂದ್ರೆ ಏನಾಯ್ತು ಗಡಿಗೆ ಮಣ್ಣಿಗಿಂತ ಬೇರೆ ಅಲ್ಲ ಅಂತ ಬ್ರಹ್ಮದಿಂದ ಹುಟ್ಟು ನಾವು ಉತ್ಸಾಹ ಕೊಟ್ರೆ ಮೂರು ಕಾಲ ತೋರೋ ಕಾಲದಲ್ಲಿ ಇರೋ ಕಾಲದಲ್ಲಿ ಅಡೋಕಾಲ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ತಿಳ್ಕೋ ಅನನ್ಯತ್ವ ಪ್ರತಿಪಾದನಾಯ ಬ್ರಹ್ಮಣೋ ಜಗಜ್ಜಾಯತೆ ಇತಿ ವೇದಾಂತೇಶು ಶೂಯತೆ ಬ್ರಹ್ಮಸೂತ್ರ ಭಾಷೆ ಬರ್ತಾರೆ ತರ ಹೇಳಿ ಅದು ಸತ್ತ ಕಣ್ಕೊಂಡ ಮೇಲೆ ಅದು ಬಂದೇ ಇಲ್ಲ ಅಂತ ಆಗತ್ತ ಅವಾಗ ಬಂದೇ ಇಲ್ಲ ಅಂದ್ರೆ ಓಕೆ ಬಂದಿದೆ ಅಂತ ಇಟ್ಕೊಂಡ್ರೆ ಅವಾಗ ಪ್ರಶ್ನೆ ಬಂದಿದ್ಯಾ ಅದರ ಮೇಲೆ ಪ್ರಶ್ನೆ ಮಾಡಿದ್ರೆ ಆವಾಗ ಉತ್ತರ ಬೇರೆ ಆಗುತ್ತೆ ನೀ ಬಂದಿದೆ ಅಂತ ಇಟ್ಕೊಂಡು ಎಲ್ಲಿಂದ ಬಂದಿದೆ ಅನ್ನೋ ಪ್ರಶ್ನೆ ಬೇರೆ ಬಂದಿದೆಯಾ ಅಂತ ಇಟ್ಕೊಂಡು ಪ್ರಶ್ನೆ ಮಾಡೋದು ಬೇರೆ ಬಂದಿದೆ ಅಂತ ಕೇಳಿದ್ರೆ ನಾವು ಹೌದು ಒಪ್ಕೊಳ್ಳಲ್ಲಪ್ಪ ಯಾರಿಗೆ ಪ್ರಪಂಚದಲ್ಲಿ ಸತ್ಯತ್ವ ಬುದ್ಧಿ ಬಲವಾಗಿ ಕೂತ್ಕೊಂಡಿದೆಯೋ ಅಂಥವರಿಗೆ ಬ್ರಹ್ಮಣೋ ಜಗಜ್ಜಾಯತೆ ನಾವು ಉತ್ಸಾಹ ಕೊಡ್ತೀವಿ ಬ್ರಹ್ಮದಿಂದ ಜಗತ್ ಹುಟ್ಟತ್ತೆ ಅಂದರೆ ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ ಬೇರೆ ಆಗದೇನೆ ಮೂರು ಕಾಲದಲ್ಲೂ ಹುಟ್ಟುವ ಕಾಲ ತೋರುವ ಕಾಲ ಅಡೋ ಕಾಲ ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ ಬ್ರಹ್ಮವೇ ಜಗತ್ತಾಗಿ ತೋರಿಸ್ತಾ ಇದೆ ಬ್ರಹ್ಮವನ್ನೇ ಜಗತ್ತು ಅಂತ ತಿಳ್ಕೊಳ್ತಾ ಇದ್ದೀರಾ ಜಗತ್ತಾಗಿ ಬ್ರಹ್ಮ ಕಲ್ಪಿತವಾಗಿದೆ ಯಾವ್ದು ಬೆಸ್ಟೋ ನಾವು ಬ್ರಹ್ಮ ಜಗತ್ತಾಗಿ ತಿಳ್ಕೊಳ್ತಾ ಇದ್ದೀವಿ ಅನ್ನೋ ವಾಸಿನ ಬ್ರಹ್ಮ ಜಗತ್ತಾಗಿ ತೋರ್ತಾ ಇದೆ ಅನ್ನೋ ವಾಸಿವ ಬ್ರಹ್ಮವನ್ನು ಜಗತ್ತು ಅಂತ ಅಂತ ಇದ್ದಾರೆ ಜಗತ್ತು ಹೇಳ್ತಾ ಇದೆ ಅಂತ ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದೆ ಅಂತ ಹೇಳೋದು ವಾಸಿನ ತೋರತ್ತೆ ಅನ್ನೋ ವಾಸಿನೋ ನಾವು ತಿಳ್ಕೊಳ್ತೀವಿ ತಿಳ್ಕೊಳ್ತಾ ಇದ್ದೀವಿ ಅನ್ನೋ ವಾಸಿನೋ ತೋರ್ತಾ ಇದೆ ಅಂದ್ರೆ ಅದ ದೇರೋ ಒಂದು ಅದ್ಭುತ ಶಕ್ತಿ ಆಗುತ್ತೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ರಿಯಲಿ ಏನು ಆಗಿಲ್ಲ ಅಂತ ಆಗತ್ತೆ ನಮ್ಮ ಅನುಭವಕ್ಕೆ ಹತ್ರ ತಿಳ್ಕೊಳ್ತಾ ಇದ್ದೀವಿ ಅನ್ನೋದೇ ವಾಸಿ ಆಗಲಿ ಹಾಗಾಗಿ ಅಸಚಿತ ಆದರ್ಶ ವ್ಯತಿರೇಕ ಅಂದ್ರೆ ಕಾರಣವಿಲ್ಲದೆ ಹೋದ್ರೆ ಜಗತ್ತು ಕೂಡ ತೋರುವುದಿಲ್ಲವಾದ್ದರಿಂದ ಜಗತ್ತು ಕೂಡ ಉತ್ಪತ್ತಿಗೆ ಮುಂಚೆ ಇತ್ತು ಕಾರಣರೂಪದಿಂದ ಕಾರಣ ಅಸ್ತಿತ್ವ ಏನು ಕಾರಣರೂಪೇಣ ಅಸ್ತಿತ್ವ ಕಾರಣ ಅಸ್ತಿತ್ವ ಹಾಗೆ ಕಾರಣರೂಪದಿಂದ ಅದಿತ್ತು ಈ ರೂಪದಿಂದ ಹೆಸರು ಆಕಾರ ರೂಪದಿಂದ ಇರಲಿಲ್ಲ ಯಾವುದೋ ಒಂದು ಮೂಲ ಕಾರಣ ರೂಪದಿಂದ ಅದು ಅಡಗಿತ್ತು ಅಂತ ಅರ್ಥ ಅಂತ ಹೇಳಿ ಅನುಮಾನ ಮಾಡಲಾಗತ್ತೆ ಎಂದ್ರು ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ಘಟಾದಿ ಕಾರಣಾಸ್ತಿತ್ವವತ್ ಘಟ ರುಚಕಾದೀನಾಂ ಯಥಾ ಅಸ್ತಿತ್ವಂ ಅನುಮೀಮಹೇ ಘಟಸ್ಯ ಅಸ್ತಿತ್ವಂ ಮೃದಿ ರುಚಕಾದೀನಾಂ ಅಸ್ತಿತ್ವಂ ಸುವರ್ಣೆ ಯಥಾ ವಯಂ ಅನುಮಿಮೀಮಹೇ ಅನುಮಿನೋತಿ ಅನುಮಿಮಿ ಅನುಮೀತೆ ಮಿಮೀತೆಗೆ ಮಿಮೀಮಹೇ ಮಿಮೀತೆ ಯಾತಯಾಂ ಮಿಮೀತೆ ಮಿಮೀತೆಯನ್ನು ಅಳೆಯುತ್ತಾನೆ ಅಂತ ಅನುಮಿಮೀತೆ ಅನುಮಿಮೀಮಹೇ ಉತ್ತಮ ಪುರುಷ ಬಹುವಚನ ಅನುಮಿಮೀಮಹೇ ಮಿಮೀತೆ ಉತ್ತಮ ಪುರುಷ ಹೇಗೆ ಮಿಮೀತೆ ಮಿಮಾತೆ ಮಿಮತೆ ಮಿಮೀಷೆ ಮಿಮಾಸೆ ಮಿಮಸೆ ಮಿಮೀಮೆ ಮಿಮೀಮಹೇ ಮಿಮೀಮಹೇ ಅನುಮಿಮೀಮಹೇ ಕಷ್ಟ ರೂಪ ಅದು ಪ್ರಯೋಗ ನಡೆಸೋದಿಲ್ಲ ನಿಮ್ಗೆ ಲಕಾರ ಗಟ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನಮ್ಮ ಇವರು ಅನುಗ್ರಹ ತೋರಿಸ್ಬೇಕು ಕರುಣೆ ಮಾಡಬೇಕು ನಮ್ಮ ಶಾಸ್ತ್ರಿಗಳು ಸ್ವಲ್ಪ ಹುಡುಗರ ಮೇಲೆ ಕರುಣೆ ಮಾಡಿ ಲಕಾರ ಎಲ್ಲ ಹೇಳ್ಕೊಟ್ಟು ಅನುಗ್ರಹ ಮಾಡಿದರೆ ಆಗ ಅವ್ರಿಗೂ ನಡ್ಸಕ್ಕೆ ಬರುತ್ತೆ ಲಟ್ಟು ಲಿಟ್ಟು ಲುಟ್ಟು ಟಕ್ 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 ಅಂತಾರಲ್ಲ ಅಂತಾರಲ್ಲ ಲಟ್ಟು ಲಟ್ಟು ಮುರಿಯೋದಲ್ಲ ಇದೆಲ್ಲ 10 ಲಕಾರ ಇದೆ 10 ಕದಂತ ರೂಪ ಇದೆ 10 ಇದ್ದ ರೂಪ ಇದೆ ಅಂತೇಳಿ ನಮ್ಮ ಹುಡುಗರಿಗೆ ಸ್ವಲ್ಪ ಆ ಸಂಸ್ಥೆಯಲ್ಲಿ ಪ್ರಚೋದನೆ ಆಕ್ಟಿವೇಟ್ ಆಗೋದು ಚುರುಕಾಗೋದು ಶುರು ಆಗುತ್ತೆ ಯಾವ ರೂಪ ಇದು ಹೇಗೆ ಬಂತು ಎಲ್ಲಿಂದ ಬಂತು ಅಂತೆಲ್ಲ ಕಾರಣ ಅಸ್ತಿತ್ವ ಅವತ್ತು ಒಂದು ದೃಷ್ಟಾಂತ ಕಾರಣದ ಘಟಾದಿ
ಗಡಿಗೆ ಮುಂತಾದವುಗಳ ಕಾರಣ ಯಾವುದು? ಮಣ್ಣು. ಅದು ಹೇಗಿದೆ ನಾವು ಒಪ್ಕೊಳ್ತೀವೋ ಅದೇ ರೀತಿ ಜಗತ್ತೆಂಬ ಕಾರ್ಯಕ್ಕೆ ಒಂದೊಂದು ಕಾರಣವಿದೆ ಎಂಬುದನ್ನು ನಾವು ಒಪ್ಕೊಳ್ಬೇಕಾಗತ್ತೆ ಅಂತ. ಅಂದರೆ ಶೂನ್ಯವಾಗಿರಲಿಲ್ಲ, ಶೂನ್ಯವಲ್ಲ, ಹುಟ್ಟೋಕೆ ಮುಂಚೆ ಶೂನ್ಯವಲ್ಲ ಅಂತ ಅಷ್ಟು ಹೇಳಿದಂಗಾಯ್ತು. ಈಗ ಶುರು ಮಾಡ್ತಾನೆ ಪೂರ್ವಪಕ್ಷಿ ಬಿಡೋ. ಈಗ ಬೌದ್ಧ ಬರ್ತಾನೆ ಇಲ್ಲಿನ ಮುಂದಕ್ಕೆ. ಬೌದ್ಧ ಸುಮ್ಮನೆ ಇದ್ದ, ಸ್ವಾಮಿ ಯಾರು ಮಾಡ ಅನುಪಮೃಜ ಮೃತ್ಪಿಂಡಾಧಿಕಂ ಘಟಾದಿ ಅನುಪಪತ್ತೇ ಇತಿ ಚೇದ್. ಈ ಬೌದ್ಧ ಶುರು ಮಾಡ್ತಿದ್ದಾನೆ, ಸ್ವಾಮಿ ನೀವೇನೋ ಕಾರಣ ಇತ್ತು ಅಂತ ಊಹೆ ಮಾಡ್ತಿದ್ದೀರಲ್ಲ, ಇದು ತಪ್ಪು. ಏಕೆಂದ್ರೆ ಕಾರ್ಯ ಹೇಗೆ ಸುಳ್ಳು ನೀವು ಒಪ್ಕೊಳ್ತೀರೋ ಕಾರಣವೂ ಸುಳ್ಳೇ. ಹೇಗೆ ಅಂತ ಕೇಳ್ತೀರೋ? ಇವಾಗ ನೋಡಿ, ಗಡಿಯಾಗಬೇಕಾದ್ರೆ ಮಣ್ಣಿನ ಮುದ್ದೆ ಮಾಡ್ಕೊಳ್ತಾರೆ, ಮಣ್ಣಿನ ಮುದ್ದೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗಡಿಗೆ ಮಾಡ್ತಾರೆ. ಅದೇ ಮಣ್ಣಿನ ಮುದ್ದೆ ಮುದ್ದೆ ಆಗಿರುತ್ತೋ? ಮಣ್ಣಿನ ಮುದ್ದೆ ಅಳಿಸದೇನೆಯೇ ಹೇಗೆ ಗಡಿಗೆ ಆಗೋದಿಲ್ವೋ? ಮಣ್ಣಿನ ಮುದ್ದೆ ಗಡಿಗೆಗೆ ಕಾರಣ, ಗಡಿಗೆಗೆ ಪ್ರೀವಿಯಸ್ ಸ್ಟೇಟು, ಹಿಂದಿನ ಸ್ಟೇಟ್ ಯಾವುದು ಸ್ಥಿತಿ? ಮಣ್ಣಿನ ಮುದ್ದೆ. ಅದನ್ನು ತಿರುವಿ ಮೇಲೆ ಇಡ್ತಾನೆ, ಗರ್ರ ತಿರುಗಿಸ್ತಾನೆ, ಅದು ಹೀಗೆ. ಮಣ್ಣಿನ ಮುದ್ದೆ ಅಳಿಸದೇನೆಯೇ ಗಡಿಗೆ ಅಂತ ಹೇಗೆ ಆಗೋದಿಲ್ವೋ? ಮಣ್ಣಿನ ಮುದ್ದೆ ಗಡಿಗೆಗೆ ಕಾರಣವಾದ ಮುದ್ದೆ ಹೇಗೆ ನಾಶವಾಗಿ ಗಡಿಗೆ ಆಗುತ್ತೋ, ಮಣ್ಣಿನ ಮುದ್ದೆಗೆ ಕಾರಣವಾದ ಮಣ್ಣು ನಾಶವಾಗಿದೆಯೇ ಮಣ್ಣಿನ ಮುದ್ದೆ ಆಗೋಲ್ಲ. ಮಣ್ಣಿನ ಮುದ್ದೆ ಆಗ್ಬೇಕಾದ್ರೆ ಮಣ್ಣು ನಾಶ ಆಗಬೇಕು. ಹಾಗೆ ಈ ರೀತಿ ಗಡಿಗೆ ಮುಂತಾದದ್ದರ ಕಾರಣ ಹೇಗೆ ಇರುತ್ತೋ ಆ ಜಗತ್ತಿಗೆ ಇರುತ್ತೆ ನೀವು ಅನುಮಾನ ಮಾಡ್ತಿದ್ದೀರಲ್ಲ, ಈ ಅನುಮಾನ ತಪ್ಪು, ಸರಿಯಲ್ಲ. ಯಾಕೆಂದ್ರೆ ನೀವೇ ಕೊಟ್ಟಂತಹ ದೃಷ್ಟಾಂತ ಪ್ರಕಾರವಾಗಿ ಗಡಿಗೆಯಾಗಲಿ ಅಥವಾ ಆಭರಣವಾಗಲಿ ಮರವಾಗಲಿ ಅದನ್ನು ನಾಶಪಡಿಸ್ದೇನಿಯೇ ಅದು ಇದು ಆಗೋದೇ ಇಲ್ಲ. ತನ್ನ ಹಿಂದಿನ ಕಾರಣರೂಪವನ್ನು ನಾಶಪಡಿಸ್ದೇನಿಯೇ ಮುಂದಿನ ಕಾರ್ಯ ಉಂಟಾಗೋದೇ ಇಲ್ಲ. ಹಾಗಾಗಿ ಹೇಳ್ತೇನೆ, ಘಟಾದೀನಾಂ ಯತ್ ಕಾರಣಂ, ಘಟ ಪಟ ಗಡಿಗೆಗೆ ಮಣ್ಣು, ಬಟ್ಟೆಗೆ ನೂಲು, ಹೀಗೆ ಘಟಪಟಾದೀನಾಂ ದರ್ಶ ಯತ್ ಕಾರಣ, ಯಾವ್ದು ಕಾರಣವೋ ಅದು ಕೂಡ ಅಸತ್ವಮೇವಾ. ಕಾಮ ಹಾಕ್ಬಿಡಿ, ಅದು ಅದು ಸುಳ್ಳೇ, ಅದು ಅನೃತವೇ, ಅದು ಮಿಚ್ಚೆಯೇ ಅಂತ. ಯಾಕೆ ಅಂತ ಹೇಳ್ತು, ನಾಶ ಹೆಂಗಾಯ್ತು ಗುರುಗಳೇ? ನಾಶ ಆಗ್ಲಿಲ್ಲ ಅಲ್ವಾ? ನಾಶ ಆಗ್ಲಿಲ್ಲ ಅಲ್ವಾ? ಮಣ್ಣಿಂದ ಇದು ಬಂತು ಅಷ್ಟೇ. ಅದು ನಾಶ ಶಬ್ದಕ್ಕೆ ಅವನ ಅರ್ಥ ನಾಶ ಅದರ್ಶನೆ, ಕಾಣದೇ ಇದ್ದಿಂದ ಆಗ್ಬಿಟ್ಟು ನಾಶ ಆಯ್ತು ಅಂತ. ಇದು ಮಣ್ಣಿನ ಮುದ್ದೆ ಕಾಣುತ್ತೋ ಗಡಿ ಆದ್ಮೇಲೆ? ಸರಿ, ಅದೇ ನಾಶ ಅದರ್ಶನೆ ಧಾತು, ಕಾಣದೇ ಇರೋಂಗ ಆಗ್ಬಿಟ್ರೆ ಅದು ನಾಶವಾಯ್ತು ಅಂತ. ಎಲ್ಲಕ್ಕೂ ನಾಶ ಅಂದ್ರೆ ಅದೇ ಅರ್ಥ. ನಮ್ಮ ತಂದೆ ನಾಶವಾದ್ರು ಅಂದ್ರೆ ಕಾಣದೇ ಇದ್ದಂಗ ಆದ್ರು ಅಂತ. ಇವಾಗ ಪೇಪರ್ ನಾಶವಾಯ್ತು ಅಂದ್ರೆ ಪೇಪರ್ ಕಾಣದೇ ಇದ್ದಂಗ ಆಯ್ತು ಅಂತ ಹೊರಟು ಇಲ್ಲ ಅಂತ ಆಯ್ತು ಅಂತ ಅರ್ಥ ಅಲ್ಲ. ಇಲ್ಲ ಅಂತ ಆಯ್ತು ಅನ್ನೋದು ಬೇರೆ, ಕಾಣದೇ ಇದ್ದದ್ದಾಗೋದು ಬೇರೆ. ಅದೇ ನಾವು ಲೋಕದಲ್ಲಿ ಕಾಣದೇ ಇದ್ದಕ್ಕೆಲ್ಲ ನಾಶ ಅನ್ನಲ್ಲ, ಅಲ್ಲ ನಾಶದಲ್ಲೆಲ್ಲ ಕಾಣದೇ ಇರೋದು ಅನ್ನೋದು ಇರುತ್ತೆ. ನಮ್ಮ ನೆಂಟರು ಊರಿಗೆ ಹೋದ್ರೆ ನಾಶ ಆದ್ರು ಅನ್ನಲ್ಲ, ನಾವು ಕಾಣದೇ ಇದ್ದವರಾದ್ರು ಅಲ್ವಾ. ಮಗ ಆಗ್ಬೋದು, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಬೇರೆ ಊರೋದು ನಾಶ ಆದ್ರು ಅನ್ನಲ್ಲ. ಅದು ಕಾಣದೇ ಇರೋದು, ಅದು ನಾಶವಾದದ್ದು ಕಾಣದೇ ಇರೋದು ಹಾಗೆ ಇರುತ್ತೆ. ಯಾವ್ಯಾವ ನಾಶವಾಗಿರುತ್ತೋ ಅದು ಕಾಣದೇ ಇದ್ದಿದ್ದಾಗುತ್ತೆ. ಅದು ಕಾಣದೇ ಇದ್ದಿದ್ದಕ್ಕೆಲ್ಲ ನಾಶ ಅಂತ ಅರ್ಥ ಅಲ್ಲ. ಇಲ್ಲಿ ಮಣ್ಣಿನ ಮುದ್ದೆ ಕಾಣದೇ ಇದ್ದಿದ್ದಾಗ ಆಗತ್ತೆ, ಯಾವಾಗ ಗಡಿಗೆ ಆದಾಗ.
ಅದೇ ಮಣ್ಣಿನ ಮುದ್ದೆ ಕಾಣದೇ ಇದ್ದದ್ದಂಗ ಆದ್ರೆ ಏನಾಯ್ತು ನಾಶ ಆಯ್ತು ಅದೇ ಮೃತ್ಪಿಂಡಾಧಿಕಂ ಅನುಪಮೃತ್ಯ ಮಣ್ಣಿನ ಮುದ್ದೆಯೇ ಮುಂತಾದವುಗಳನ್ನ ನಾಶಪಡಿಸದೆ ಅಳಿಸದೆ ಗಡಿಗೆ ಮುಂತಾದವುಗಳ ಉತ್ಪತ್ತಿಯು ಕಂಡಿಲ್ಲ ಅನುಪತ್ತೆ ಉತ್ಪತ್ತಿ ಆಗೋದನ್ನು ಇಲ್ಲ ಆದ್ದರಿಂದ ನಿಮ್ಮ ಕಾರಣವೂ ಅಸತ್ತು ಕಾರ್ಯವೂ ಅಸತ್ತು ಎರಡು ಸುಳ್ಳೇ ವೇದಾಂತಿಗಳು ಎರಡು ಸುಳ್ಳು ಅಂತಾರೆ ಯಾವ ದೃಷ್ಟಿಯಿಂದ ವೇದಾಂತಿಗಳು ಅಪೇಕ್ಷಾ ದೃಷ್ಟಿಯಿಂದ ಒಂದು ಇನ್ನೊಂದು ಬರುತ್ತೆ ಅದನ್ನ ಸುಳ್ಳು ಅಂತಾರೆ ಇವರು ಸ್ವರೂಪವೇ ಇಲ್ಲ ಆದ್ದರಿಂದ ಸುಳ್ಳು ಅಂತಾರೆ ಸ್ವರೂಪ ಇನ್ನೊಂದು ಬೇರೆ ಇನ್ನೊಂದರ ಸ್ವರೂಪ ಈ ರೀತಿ ತೋರ್ತಾ ಇದೆ ಎಂದು ವೇದಾಂತಿಗಳು ಸ್ವರೂಪ ಅನ್ನೋದೇ ಇಲ್ಲ ಏನೂ ಇಲ್ಲ ತುಚ್ಛ ನೈಸ್ವಾಭಾವ್ಯ ಶೂನ್ಯ ಅಂತಾರೆ ಅವರು ಯಾವುದೋ ಒಂದು ಪರಮಾರ್ಥ ಇದೆ ಸಚ್ಚಿದಾನಂದ ಸ್ವರೂಪ ಅದು ಹೀಗೆ ತೋರ್ತಾ ಇದೆ ವೇದಾಂತಿಗಳದ್ದು ಅದೆಲ್ಲ ನಿಮ್ ಕಲ್ಪನೆ ಭ್ರಾಂತಿ ಏನೂ ಇಲ್ಲ ಅಂತ ಇವ್ರದ್ದು ಅದಕ್ಕೆ ಶುರುವಾಗಿ ತರ್ಕ ಶುರು ಮಾಡ್ತಾ ಇದ್ದಾರೆ ಇಲ್ಲಿ ಮುಂದೆ ಬಹಳ ಬಿಗಿ ಆಗುತ್ತೆ ಈ ಎರಡು ಮೂರು ಪ್ಯಾರ ತುಂಬಾ ಸೂಕ್ಷ್ಮ ಹೋಗ್ಬೇಕು ಕೇಳಿಮ ಏನು ಇಲ್ಲ ಅಂದ್ರೆ ಏನ್ ತೋರ್ತಾ ಇದೆ ಅಂತ ಮತ್ತೆ ಅವ್ರ ಅವ್ರ ಲೆಕ್ಕದಲ್ಲಿ ಹೆಂಗೆ ಅವ್ರ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ಹೇಗೆ ಅಂದ್ರೆ ಇವಾಗ ನೀವು ಬೇಸಿಗೆ ಕಾಲದಲ್ಲಿ ಆಕಾಶ ನೋಡ್ತಿದ್ದೆ ನಿಮ್ ಕಣ್ಣು ಏನೇನೋ ಓಡಂಗ್ ಕಾಣುತ್ತೆ ಹಿಂಗ್ ರಿಂಗ್ 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 ಓಡಾಡಂಗ್ ಕಾಣುತ್ತೆ ಹೀಗೆ ಅಲ್ಲಿ ಏನು ಇರಲ್ಲ ಅದು ಮೇಷ್ಕೊಂಡ್ರ ಸುಮ್ನೆ ತೋರುತ್ತೆ ಹಾಗೆ ತೋರಿಕೆಗೆಲ್ಲ ಅದೇನು ಇದಿರ್ಬೇಕು ಎವಿಡೆನ್ಸ್ ಇರಬೇಕು ಲಾಜಿಕ್ ಇರಬೇಕು ಅಂತ ಏನಿಲ್ಲ ತೋರಿಕೆ ಆದ್ರಿಂದ ಅದಕ್ಕೆ ಪ್ರೂಫ್ ಬೇಕಿಲ್ಲ ಅಂತ ನಾನು ತೋರಿಕೆ ಅಂದ್ರೆ ಇಲ್ಯೂಷನು ಇಲ್ಯೂಷನ್ಗಿಂತ ಪ್ರೂಫು ಅದಕ್ಕೆ ಅದಕ್ಕೆ ಎವಿಡೆನ್ಸು ಅವನು ವಾದ ಆ ತರ ಇಲ್ಲ ಇಲ್ಲ ತೋರಿಕೆ ತೋರಿಕೆ ಆದದ್ದು ಸುಳ್ಳಾಗಲಿ ತೋರಿಸಿಕೊಂಡ ಸುಳ್ಳು ತೋರು ಯಾವ ಇದನ್ನ ಎಲ್ಲವನ್ನು ನೋಡುವ ಆತನೋ ತಿಳಿಯುವ ಆತನೋ ಅವನು ಸುಳ್ಳು ಮಾಡೋಕ್ಕಾಗಲ್ಲ ನಿನಗೆ ಭಾಷ್ಯಕಾರರು ಯಾವ ಅನುಭವದ ಬಲದಿಂದ ಯಾವ ಒಂದು ಅರಿವಿನ ಬಲದಿಂದ ನೀನು ಎಲ್ಲವನ್ನೂ ಅಲ್ಲಗಳೀತಿದೆಯೋ ನಿಷೇಧ ಮಾಡ್ತಿದ್ದ ಅದು ಆ ಅರಿವನ್ನ ನಿಮ್ಗೆ ಅಲ್ಲಗಳೇಕಾಗಲ್ಲ ಮತ್ತೆ ಅದಕ್ಕೊಂದು ಅರಿವೇ ಬೇಕು ಅಲ್ಲಗಳೆಯೋದು ಒಂದು ಅರಿವೇ ಆಗತ್ತೆ ಅದನ್ನ ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗಲ್ವೋ ಮಾತಾಡ್ಕೊಂಡು ನನ್ನ ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ ಹೇಳೋಕ್ಕಾಗತ್ತಾನ ಅದು ನನ್ನ ತಾಯಿ ಬಂಜೆ ಅಂತ ಹೇಳೋಕ್ಕಾಗತ್ತಾನ ಅದು ಸೆಲ್ಫ್ ಕಾಂಟ್ರಡಿಕ್ಟರಿಂದ ತನಗೆ ತಾನು ವಿರುದ್ಧವಾದ ಮಾತು ಹಾಗೆ ಅರಿವನ್ನ ಅನ್ನೋ ಮೂಲಭೂತ ಅರಿವನ್ನ ಬುದ್ಧಿ ಅರಿವಲ್ಲ ಇಂದ್ರಿಯದ ಅರಿವಲ್ಲ ಬುದ್ಧಿಯಲ್ಲಿ ಅರಿವಾದದ್ದನ್ನು ಹೋದದ್ದನ್ನು ಬೆಳಗುವ ಅರಿವು ಮನಸ್ಸಿಗೆ ಗೊತ್ತಾದದ್ದನ್ನು ಗೊತ್ತಾಗದೇನು ತಿಳಿಯುತ್ತೆ ಅರಿವು ಅದನ್ನು ನಿಮಗೆ ತೆಗೆದುಹಾಕಕ್ಕಾಗಲ್ಲ ಅಂತ ಭಾಷ್ಯಕಾರರು ಅಲ್ಲಿವರೆಗೆ ಎಲ್ಲರೂ ತೆಗೆದಾಕ್ತೀಯಾ ಅದನ್ನು ಮಾತ್ರ ಅಲ್ಬೇಕಾಗಲ್ಲ ಅಂತ ಅಂದ್ ಸದ್ಯಕ್ಕೆ ಸಸ್ಪೆನ್ಷನ್ ಇಟ್ಟಿದೆ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನ ತಗೋಕ್ ಬರಲ್ಲ ಇವಾಗ ಅದನ್ನ ಬಿಟ್ಟು ಮಾತಾಡ್ತಾ ಇದ್ದಾರೆ ಏನೋ ಮಣ್ಣಿನ ಮುದ್ದೆಯೇ ಮುಂತಾದವುಗಳು ಅಳಿಸದೇನಿಗೆ ಗಡಿಯೇ ಮುಂತಾದವುಗಳು ತೋರುವುದಿಲ್ಲವಾದ್ದರಿಂದ ಕಾರಣವೂ ಸುಳ್ಳು ಕಾರ್ಯವೂ ಸುಳ್ಳು ಅಂತ ಪೂರ್ವಪಕ್ಷಿ ನಾ ಮೃದಾದೇಹೇ ಕಾರಣತ್ವ ನೀನ್ ಯಾಕೆ ಮೃತ್ಪಿಂಡ ಕಾರಣ ಅಂತೀಯ ಗಡಿಗೆಗೆ ಮೃತ್ಪಿಂಡ ಕಾರಣ ಅಂದಿಲ್ವಲ್ಲ ಮಣ್ಣು ಕಾರಣ ಅಂತಿರೋದು ನೀನ್ ಮಣ್ಣಿನ ಮುದ್ದಿನ ಕಾರಣ ಅಂತ ಇಟ್ಕೊಂಡ್ಬಿಟ್ಟು ಮಣ್ಣಿನ ಮುದ್ದೆ ಅಳಿಸ್ತೇನೆ ಗಡಿಗೆ ಆಗಲ್ಲ ಆದ್ರಿಂದ ಗಡಿಗೆ ಹಾಕಿ ಸುಳ್ಳು ಮಣ್ಣಿನ ಮುದ್ದೆಯೂ ಸುಳ್ಳು ಆಗ್ಬೋದು ಅದೇ ಮಣ್ಣು ಸುಳ್ಳಾಗುತ್ತೆ ಅಲ್ಲಿ ಮಣ್ಣು ಯಾವ್ದಾಗದೆ ಅಲ್ಲಪ್ಪ ಮಣ್ಣು ನೀ ಮಣ್ಣು ನೋಡಿದ್ಯಾ ಎಲ್ಲೆಲ್ಲಿ ನೋಡಿದ್ಯಾ ಮಣ್ಣು ಎಲ್ಲ ಕಡೆ ಮಣ್ಣು ಪುಡಿ ಮಣ್ಣಲ್ಲಿ ನೋಡಿದ್ಯಾ ಮಣ್ಣಿನ ಪುಡಿಯ ಹೇಗೆ ಮಣ್ಣಿನ ಮುದ್ದೆ ಮಣ್ಣಲ್ವೋ ಗಡಿಗೆ ಮಣ್ಣಲ್ವೋ ಮಣ್ಣಿನ ಪುಡಿಯೂ ಮಣ್ಣಲ್ಲಪ್ಪ ಮಣ್ಣಿನ ಹೆಂಟೇನು ಮಣ್ಣಲ್ಲಪ್ಪ ಹಾ ಹೇಳ್ಬೇಕು ನೀ ಚಿನ್ನಾನು ನೋಡಿಲ್ಲ ಮಣ್ಣು ನೋಡಿಲ್ಲ ಸುಳ್ಳು ಹೇಳ್ತಿದ್ಯಾ ಹಾ ಚಿನ್ನ ಕಾಣಿಸೋದೇ ಇಲ್ಲ ಅವಾಗ ಇದೇ ಹೆಂಗ್ ಹೇಳ್ದೆ ಕಾಣ್ತಿ ಇದೇ ಒಪ್ಪಿದ್ಯಾ ಏನಿದ್ದು ಏನು ಪುಡಿ ಇತ್ತು ಮುದ್ದೆ ಇತ್ತು ಅದ್ ಮಣ್ಣಲ್ಲಪ್ಪ ನೀ ಅದೇ ಮಣ್ಣಲ್ಲ ಇದು ಇದು ತೇಜು ಅದೇ ಅವ್ನು ತೇಜು ಅದನ ಇವ್ನು ತೇಜು ಆದ ಇವ್ನು ತೇಜು ಆಗ್ತದನ ಹಾಗೆ ಮಣ್ಣಿನ ಪುಡಿ ಮಣ್ಣಾದ್ರೆ ಮಣ್ಣಿನ ಮುಂಟೆ ಹೆಂಟೆ ಮಣ್ಣಾಗಲ್ಲ ಗಡಿಗೆ ಮಣ್ಣಾಗಲ್ಲ ನಾನು ಹೇಳ ಮಣ್ಣು ಯಾವ್ದು ಅಂತ ಅದೆಲ್ಲದಲ್ಲೂ ಒಂದೂನು ಬುದ್ಧಿ ಮಣ್ಣು ಮಣ್ಣಿರೋದಲ್ಲೇ ನಿನ್ ತಲೆಯೊಳಗೆ ಅಲ್ಲಿಲ್ಲ ಮಣ್ಣು ಪುಡಿಯಲ್ಲೂ ಹೆಂಟೆಯಲ್ಲೂ ಮುದ್ದೆಯಲ್ಲೂ ಗಡಿಗೆಯಲ್ಲೂ ಅದೇ ಅದೇ ಅಂತ ಯಾವ ತೋರುತ್ತೋ ಅದೇ ಮಣ್ಣು ಚಿನ್ನನೂ ಅಷ್ಟೇ ಚಿನ್ನ ಯಾವ್ದು ಹೇಳೋ ಎಲ್ಲರೂ ಒಂದೂನು ಬುದ್ಧಿ
ಚಿನ್ನದ ನೆಕ್ಲೇಸು, ಚಿನ್ನದ ಸರ, ಚಿನ್ನದ ಬಳೆ, ಚಿನ್ನದ ಉಂಗುರ, ಚಿನ್ನದ ಬಿಸ್ಕತ್ತು ಅಂತ ಹೇಳ್ತೀನಲ್ಲ, ಅದೆಲ್ಲೂ ಚಿನ್ನದ್ದು ಚಿನ್ನದ್ದು ಅಂತ ಹೇಳ್ಬೋದು. ಅದಕ್ಕೆ ಚಿನ್ನ ಚಿನ್ನ ಹೊರಳೆ ತೋರ್ಸೋಕ್ಕಾಗಲ್ಲ, ಹೊರಳೆ ತೋರ್ಸೋದಲ್ಲ. ಏನು ಹೇಳ? ಆಕಾರ, ನಾಮರೂಪ. ನಾಮರೂಪ ತೋರಿಸ್ತೀಯ, ನಾಮರೂಪ ಇಲ್ದೇನು ತೋರ್ಸೋಕ್ಕಾಗಲ್ಲ. ಅದರಿಂದ ಚಿನ್ನ ಅನ್ನೋದು, ಮಣ್ಣು ಅನ್ನೋದು, ಮರ ಅನ್ನೋದು ಎಲ್ಲ ದುಡ್ಡನ್ನು ತೋರ್ಸೋಕ್ಕಾಗಲ್ಲ. ದುಡ್ಡು ತೋರ್ಸೋಕ್ಕಾಗತ್ತಲ್ಲ, ಹೌದಮ್ಮ. ನಂಗೆ ದುಡ್ಡು ಕೊಡಿ ಅಂದ್ರೆ ಎಷ್ಟು ಕೊಡ್ತೀಯ? ನಂಗೆ ದುಡ್ಡು ಕೊಡಿ ಕೇಳ್ತೀನಿ, ಎಷ್ಟು ಕೊಡ್ತೀಯಾ? ಹಾ, ಐದು ಬಕ್ ಐದು ಬನ್ನ ದುಡ್ಡು, ಐದು ಬಾ ದುಡ್ಡು ಅಲ್ವಾ? ಹತ್ತು ಬಗ್ಗೆ ಹತ್ತು ಬನ್ನೇನಾ ಅಂದ್ರೆ, ಹತ್ತು ಹತ್ತು ಬಾನೇನಾ ಅಂದ್ರೆ ಎಷ್ಟು ಕೊಟ್ಟರು ನೇನಾ ಅಂದ್ ಬಂದೇ ಬರತ್ತೆ. ನೂರು ಬಕ್ಕ ನೂರು ಬಾನೇನಾ ಅಂದ್ರೆ ದುಡ್ಡುನು ಎಷ್ಟು? ಎಲ್ಲವೂ ದುಡ್ಡು, ಎಲ್ಲವೂ ದುಡ್ಡು ಹೆಂಗಾಗತ್ತೆ? ಎಲ್ಲವೂ ಭಾಸ್ಕರ ಆಗ್ತಾರ? ದುಡ್ಡು ಅನ್ನೋದಾಗಲಿ, ಚಿನ್ನ ಅನ್ನೋದಾಗಲಿ, ಮಣ್ಣು ಅನ್ನೋದಾಗಲಿ, ಕಲ ಎಲ್ಲ ನಿಮ್ ಬುದ್ಧಿಲೇ ಇರೋದು. ನಿಮ್ ತಲೆ ತುಂಬಿಕೊಂಡಿದ್ದೀರ ಕಸಾನ, ಕಸ ತುಂಬಿಕೊಂಡ್ಬಿಟ್ಟು ಅದು ಇದು ಮಾತಾಡ್ತಾ ಇದೀರ. ನನಗ ಅರ್ಥ ಆಗ್ಲಿಲ್ಲ, ನನ್ ತಲೆಯಲ್ಲಿ ಏನು ಕಸ ತುಂಬಲಿಲ್ಲ. ಯಾಕಂ ಅರ್ಥ ಆಗಲಿಲ್ಲ, ಇದು ಇಷ್ಟು ಸಿಂಪಲ್. ಮಣ್ಣು 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 ಇಲ್ಲ, ಬರೀ ಮಣ್ಣು. ಯಾವ್ದು ಮಣ್ಣು? ಮಣ್ಣೇ, ಐ ಮೀನ್ ಮಣ್ಣು. ಮಣ್ಣು ರೋಡ್ ಮೇಲೆ ಬಿದ್ದಿರುತ್ತೆ, ಅದೇ ಮಣ್ಣು. ರೋಡ್ ಮೇಲೆ ಬಿದ್ದ ಮಣ್ಣಿನ ಪುಡಿನಾ ಮಣ್ಣಾ? ರೋಡ್ ಮೇಲೆ ಬಿದ್ದದ್ದೇ ಮಣ್ಣ ಆದ್ರೆ, ರೋಡ್ ಮೇಲೆ ಬಿದ್ದ ಇನ್ನೊಂದು ಮಣ್ಣು ಆಗ್ಬಾರ್ದು. ಇವಾಗ ಅವರು ಅನುಪಮ ಆದ್ರೆ ಸುರೇಖ ಅನುಪಮ ಆಗಲ್ಲ. ಆ ರೋಡ್ ಮೇಲೆ ಬಿದ್ದದ್ದೇ ಮಣ್ಣಾದ್ರೆ ನಿಮ್ಮನೆ ಗೋಡೆ ಮಣ್ಣಾಗಲ್ಲ ಅಲ್ವಾ? ಮಣ್ಣಿನ ಗೋಡೆ ಇಟ್ಕೊಳ್ಳಿ, ಅದು ಇದು ಮಣ್ಣುನ ಹಾಗಿಲ್ಲ. ನೀವು ರೋಡ್ ಮೇಲೆ ಇದ್ದದ್ದನ್ನು ಮಣ್ಣು ಅಂತಿದ್ದೀರ. ನೀವು ರೋಡ್ ಮೇಲೆ ಬಿದ್ದದ್ದನ್ನು ಮಣ್ಣು ಅನ್ನೋದಾದ್ರೆ ಗೋಡೆಯಲ್ಲಿ ಇರೋದು ಗಡಿಗೆಯಲ್ಲಿ ಮಣ್ಣುನ ಹಾಗಿಲ್ಲ. ಕಣ್ಣು ಕಾಣಲ್ಲ, ಕಣ್ಣು ಕಾಣದೆ ಹೆಂಗ್ ಮಣ್ಣಾಗತ್ತೆ? ಮಣ್ಣು ಹೆಂಗ್ ಹೇಳ್ಬಿಟ್ರೆ ಮಣ್ಣು ಎಲ್ಲಿದೆ? ಹಾಗಾದ್ರೆ ಸಗಣಿ ಹೇಗೆ ತಲೆ ತುಂಬಿಕೊಂಡಿದೀವೋ ಮಣ್ಣಲ್ಲಿ ಹಾಕಿ ತಲೆ ತುಂಬಿಡ್ರೋದು. ನೀನ್ ತಲೆ ಸಗಣಿ ತುಂಬಿ ಹೇಳ್ತಾರಲ್ಲ, ಹೌದು ಕಣ್ರಿ. ಸಗಣಿ ಅನ್ನೋದು ತಲೆಯಲ್ಲೇ ಇರೋದು, ಮಣ್ಣು ಅನ್ನೋದು ತಲೆಯಲ್ಲೇ ಇರೋದು, ಚಿನ್ನನೂ ತಲೆಯಲ್ಲೇ ಇರೋದು. ಎಲ್ಲ ನಿನ್ ತಲೆಯಲ್ಲಿ ಇದೆಯಾ ಹೊರತು ಹೊರಗಡೆ ತೋರ್ಸೋಕ್ಕಾಗಲ್ಲ. ಹೊರಗಡೆ ಇದು ಚಿನ್ನ ಅಂತ ತೋರಿಸ್ಬಿಟ್ರೆ ಅವ್ರು ಹಾಕೊಂಡು ಚಿನ್ನ ಅಲ್ಲ ಆಗ್ಬಿಡತ್ತೆ. ಇದೊಂದೇ ಚಿನ್ನ ಅನ್ಬಿಟ್ರೆ, ಇದು ಚಿನ್ನ ಅಂದ್ರೆ ಇದು ಇದೇ ಚಿನ್ನ ತೋರಿಸಿ. ಇದು ಮನುಷ್ಯ ಅಂದ್ರೆ ಅವನು ಮನುಷ್ಯ, ಅವನು ಮನುಷ್ಯ ಆಗ್ಬಿಡ್ತಾನೆ. ಮನುಷ್ಯ ಅಂದ್ರೆ ಎಲ್ಲಿದೆ? ಬುದ್ಧಿಯಲ್ಲಿ. ಎಲ್ಲ ಒಂದು ಬೌದ್ಧವಾದ ಬಂದ್ರಿ, ಎಲ್ಲ ಮನೋದೃಶ್ಯಂ ಇದಂ ದ್ವೈತಂ ಅಂತ ಒಪ್ಕೊಂಡ್ರಿ. ಇದಂ ದ್ವೈತಂ ಸರ್ವಂ ಮನೋದೃಶ್ಯಂ, ಮನಸ್ಸೋ ದೃಶ್ಯಂ, ಮನ ಏವ ದೃಶ್ಯಂ. ಮನಸ್ಸಿಗೆ ದೃಶ್ಯ ಅಲ್ಲ, ಮನಸ್ಸೇ ದೃಶ್ಯ. ಅಲ್ಲಿ ಬಂದ್ರು, ಆ ಇಲ್ಲಿ ಬಂದ್ಬಿಟ್ರೆ ಇನ್ನು ಹೆಚ್ಚಿಗೆ ದೂರ ಇಲ್ಲ ಮುಂದಕ್ಕೆ ಹೋಗಕ್ಕೆ. ಒಂದ್ ಟಪ್ ದಾಟ್ಬಿಟ್ರೆ ಪರಮಾತ್ಮ. ಮೃತ್ಪಿಂಡಾದಿಗಳನ್ನ ಅಂದ್ರೆ ಗಡಿಗೆಯ ಮುದ್ದೆ ಮುಂತಾದಗಳನ್ನು ನಾಶಪಡಿಸದೆ ಗಡಿಗೆಯನ್ನು ಉಂಟಾಗುವುದಿಲ್ಲವಾದ್ರಿಂದ ಅದು ಅಸತ್ಯ ಅಂದ್ರೆ ಹಾಗಲ್ಲ. ಮಣ್ಣೆ ಮುಂತಾದವುಗಳ ಕಾರಣವಾಗಿರುವುದರಿಂದ ಈ ಸಂಗ್ರಹ ವಾಕ್ಯ ಬರೀತಾರೆ. ಮೃತ್ಸುವರ್ಣಾದಿಹಿ ತತ್ವ ಕಾರಣ ಘಟ ರುಚಕಾದೇಹೆ ನ ಪಿಂಡ ಜಾಕಾರ ವಿಶೇಷ. ಅಲ್ಲಪ್ಪ, ತತ್ವ ಅಂದ್ರೆ ಘಟ ರುಚಕಾದೆ ಘಟಕ ರುಚಾದಿಶು ಅಂತ. ಘಟ ರುಚಕಾದಿ ರುಚಕ ಅಂದ್ರೆ ಆಭರಣ. ಘಟ ರುಚಕಾದಿಶು ಗಡಿಗೆ ಆಭರಣ ಮುಂತಾದವುಗಳಲ್ಲಿ ಮಣ್ಣು ಚಿನ್ನ ಕಾರಣ ನಾವಂತಾಜಿವೆ ಹೊರತು ಬಿಸ್ಕತ್ತು ಮುದ್ದೆ ಕಾರಣ ನಾವಂತ ಇಲ್ಲ. ಚಿನ್ನದ ಬಿಸ್ಕತ್ತು ಚಿನ್ನದ ಮಣ್ಣಿನ ಮುದ್ದೆ ಕಾರಣ ನಾವಂತಿಲ್ಲ. ಮಣ್ಣಿನ ಮುದ್ದೆ ಕಾರಣ, ಮಣ್ಣಿನ ಪುಡಿ ಕಾರಣ, ಮಣ್ಣಿನ ಹೆಂಟೆ ಕಾರಣ ಅಂತಂದಿದ್ದು ತಪ್ಪಾಗ್ತಿತ್ತು. ಮಣ್ಣು ಕಾರಣ ಅಂತ ಇದ್ದೀವಿ. ಹಾಗೆ ಆಭರಣಕ್ಕೆ ಬಿಸ್ಕತ್ ಕಾರಣ ಅಂತಿಲ್ಲ, ಅದ ಇನ್ಯಾವುದೋ ಸರ ಕಾರಣ ಅಂತಿಲ್ಲ, ಇನ್ಯಾವುದೋ ಬೇರೆ ಚಿನ್ನ ಪೀಸ್ ಕಾರಣ ಅಂತಿಲ್ಲ. ಯಾವ ಕಾರಣ ಅಂತಿದ್ದೀವಿ? ಚಿನ್ನದ ಕಾರಣ. ಚಿನ್ನ ಎಲ್ಲಿದೆ? ಎಲ್ಲರೂ ಒಂದು ಅನ್ನೋ ಬುದ್ಧಿ ಬರುತ್ತೆ, ಅದಕ್ಕೆ ಹೆಸರು ಚಿನ್ನ ಅಂತ. ಬಳೆ ನೋಡಿದಾಗಲೂ ಆ ಚಿನ್ನ, ಸರ ನೋಡಿದಾಗಲೂ ಚಿನ್ನ, ನೆಕ್ಲೆಸ್ ನೋಡಿದಾಗಲೂ ಚಿನ್ನ, ನಾಗರು ಅದು ನೋಡು, ಉಂಗುರ ನೋಡಿದಾಗ ಆ ಒಂದು ಅನ್ನೋದಿದ, ಆ ಬ್ರೇಸ್ಲೆಟ್ ನೋಡಿದ್ರು ಚಿನ್ನ, ಆ ಒಂದು ಅನ್ನೋ ಬುದ್ಧಿ ಇದೆಯಲ್ಲ ಅದಕ್ಕೆ ಹೆಸರು ಚಿನ್ನ ಅಂತ. ಅದನ್ನ ತಲೆಲೆ ಚಿನ್ನ ಇದೆ, ಯಾಕೆ ಚಿನ್ನ ಕೊಂಡ್ಕೊಳಕ್ ಹೋಗ್ಬೇಕು ಅಮ್ಮ? ನಮ್ ತಲೆಲೆ ಚಿನ್ನ ಇದ್ದದ್ದಾದ್ರೆ ಚಿನ್ನ ಕೊಂಡ್ಕೊಳಕ್ ಹೋಗ್ಬೋದು. ಮಗಳ ಮದುವೆ
ಇಬ್ರು ಹೆಣ್ಮಕ್ಳು ಇಬ್ಬರಿಗೂ ಇನ್ನೂ ಇನ್ನೂ 100 ಗ್ರಾಮ್ ಮಾಡ್ಬೇಕು, ಇಬ್ಬಿಬ್ರಿಗೂ ಎರಡೆರಡು ಜೊತೆ ಬಳೆ, ಎರಡೆರಡು ಸರ ಇದು ಮಾಡಿಸ್ಬೇಕು ಅಂತ ಹೇಳಿ ತೊಟ್ಟಕ್ಕೆ ಹೋಗ್ತೀವಿ. ಆ ಜಾತಕ್ಕೆ ಹೋಗೋಮ್ಮ, ಬರೀ ಚಿನ್ನ ಇದೆ, ಮಣ್ಣಿದೆ, ನೀವ್ ಹೇಳ್ದಂಗ ಸಗಣಿನೂ ಇದೆ ಅಂತ. ಹೌದು, ಸಗಣಿ ಇದೆ, ಸಗಣಿ ತೋರೋದು ನಿಮ್ ತಲೆಲೆ, ಅದಿರೋದು ತಲೆಲೆ. ಯಾವ ತಲೆಲೆ ಇನ್ನ ಇರೋಕ್ ಬರೋಲ್ಲ, ಎಲ್ ತೋರುತ್ತೋ ಅಲ್ಲೇ ಅದಿರುತ್ತೆ. ಎಲ್ ತೋರುತ್ತೆ ನಿಮ್ ಸಗಣಿ ಆಗ್ಲಿ, ಮಣ್ಣಾಗ್ಲಿ, ಚಿನ್ನ ಆಗ್ಲಿ, ಎಲ್ ತೋರುತ್ತೆ? ನಿಮ್ ಮನಸ್ಸು ಬುದ್ಧಿಲೇ ತೋರು, ಮತ್ತೆ ಅಲ್ಲಿರ್ಬೇಕು, ಇನ್ನೆಲ್ಲಿ ಇರೋಕ್ ಬರುತ್ತೆ? ನಿಮ್ ತಲೆ ಇಲ್ಲ, ಬುದ್ಧಿ ಇಲ್ಲ ಅಂದ್ಕೊಳ್ಳಿ, ಹೊರಡಲ್ ತೋರಲ್ಲ ಅದು. ಅದು ಅಲ್ಲೇ ಇದ್ದದ ಮುಂಚೆ ಅದು ಹೊರಡೇನು ತೋರಿಸ್ತೀರ ನೀವು. ಇದು ಚಿನ್ನ ಅಂತ ಬಿಸ್ಕತ್ ತೋರಿ, ಇದು ಚಿನ್ನ ಅಲ್ಲ, ಇದು ಚಿನ್ನದ ಒಂದು ಪೀಸು. ಇದು ಚಿನ್ನ ಅನ್ಬಿಡ್ತೀರ, ಅದು ಚಿನ್ನ ಅಲ್ಲ, ಅದು ಚಿನ್ನದ ಒಂದು ಭಾಗ. ಬಳೆ ಚಿನ್ನದ ಒಂದು ಭಾಗ, ಸರ ಚಿನ್ನದ ಒಂದು ಭಾಗ. ಚಿನ್ನದ ಒಂದು ಭಾಗ ಅಂದ್ರೆ ಚಿನ್ನ ಯಾವ್ದು ಅಂದ್ರೆ ಕೈ ಹೇಗೆ ದೇಹದ ಒಂದು ಭಾಗವೋ, ಇದೇ ಕೈ ದೇಹ ಅಲ್ವೋ? ಇದೇ ದೇಹನ? ಕಣ್ಣೇ ದೇಹನ? ಕೈಯ ದೇಹನ? ಕಾಲೇ ದೇಹನ? ಕಾಲು ಕೈ ಕಣ್ಣು ಏನು? ದೇಹದ ಒಂದು ಪಾರ್ಟ್. ಹಾಗಾದ್ರೆ ದೇಹ ಯಾವುದು? ಇದೆಲ್ಲ ಸೇರಿ, ಯಾವುದೊಂದು ದೇಹ ಅಲ್ಲ, ಇದೆಲ್ಲ ಸೇರಿ ದೇಹ ಆಗುತ್ತೆ. ಹಂಗಾಗುತ್ತೆ, ಇದು ಹೊಟ್ಟೆ, ಇದು ಎದೆ, ಇದು ತಲೆ, ಇದು ಕೈ, ಒಂದು ದೇಹ ಅಲ್ಲ, ಎಲ್ಲ ಸೇರಿ ಹೆಂಗ್ ದೇಹ ಆಗ್ಬಿಡುತ್ತೋ? ಚಾಪೆಯಲ್ಲಿ ಯಾವ ಕಡ್ಡಿಯೂ ಚಾಪೆ ಅಲ್ಲ, ಎಲ್ಲವೂ ಒಂದೊಂದು ಪಕ್ಕ ಪಕ್ಕದ ಕಡ್ಡಿನ ಚಾಪೆ ಅಂತ ಇದೆ. ಒಂದೊಂದು ಕಡ್ಡಿ ತೆಗೆದ್ರೆ ಚಾಪೆ ಕಮ್ಮಿ ಆಯ್ತು ಅಂತಿದೆಯೋ? ಚಾಪೆ ಎಲ್ಲ ಕಡ್ಡಿ ಬಿಟ್ಟು ಚಾಪೆಯಲ್ಲಿ ಹೋಯ್ತು. ಎಲ್ಲ ತಲೆ ಕುತ್ಕೊಂಡು ತಲೆ ತುಂಬಿಕೊಂಡು ನಮ್ಮ ಹತ್ರ ಗೋಳಿ ಕೊತ್ತಿದ್ರ, ಎಲ್ಲಿದೆ ಎಲ್ಲಿದೆ ಅಂತ. ಅಷ್ಟು ತಲೆ ತುಂಬ, ಆ ತಲೆ ಕಸ ತುಂಬಿಕೊಂಡಿತ್ತೆ, ಕಿದಾಕಿಲ್ಲ ತಲೆ ತುಂಬಿಕೊಂಡು. ಕಸ ಕಿದಾಕ್ಬಿಟ್ರೆ ಪರಮಾರ್ಥ ತತ್ವ ತೋರ್ಕೊಳುತ್ತೆ, ಪರಬ್ರಹ್ಮ ವಸ್ತು ಹೋ ಅಸತ್ಯವಾದ ಒಂದೇ ತೋರ್ಕೊಳ. ಹಾಗಾಗಿ ಮೃತ್ಸುವರ್ಣಾದಿ ತತ್ರ ಅಂದ್ರೆ ತತ್ರ ಕಾರ್ಯೇಶು ಅಂತ. ಆ ಕಾರ್ಯದಲ್ಲಿ ಮಣ್ಣು ಚಿನ್ನ ಮುಂತಾದವುಗಳು ಕಾರಣವೇ ಹೊರತು ಯಾವುದಕ್ಕೆ? ಘಟ ರುಚಕಾದಿಗಳಿಗೆ, ಗಡಿಗೆ ಆಭರಣಾದಿಗಳಿಗೆ ಕಾರಣವೇ ಹೊರತು ಪಿಂಡವೇ ಮುಂತಾದ ಆಕಾರ ವಿಶೇಷ ಅಲ್ಲ. ತದಭಾವೇ ಭಾವಾದ್, ಆ ಪಿಂಡ ಇಲ್ಲದೆ ಹೋದ್ ಮಣ್ಣಿದ್ದೇ ಇರುತ್ತೆ, ಚಿನ್ನದ ಬಿಸ್ಕತ್ ಇಲ್ಲದೆ ಹೋದ್ ಚಿನ್ನ ಇರುತ್ತೆ, ಚಿನ್ನದ ಬಳೆ ಇಲ್ಲದೆ ಹೋದ್ ಚಿನ್ನ ಇರುತ್ತೆ. ಅದೇ ಚಿನ್ನ ಇಲ್ಲದೆ ಹೋದ್ರೆ ಆಕಾರ ಇರಲ್ಲ, ಚಿನ್ನ ಇಲ್ಲ ತೋರಿಸಿ ನಿಮ್ ಬಳೆ ಸಾಲ ಇದ್ದು ಆಗಲ್ಲ, ಮಣ್ಣಿಲ್ಲ ತೋರಿಸಿ ಗಡಿಗೆ ಕುಡಿಕೆ ಮಡಿಕೆ ತೋರಿಸಿ, ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಇರಲ್ಲ. ಆದ್ರೆ ಕಾರ್ಯ ಇಲ್ಲದೆ ಹೋದ್ರೆ ಕಾರ್ಯ ಅಂದ್ರೆ ಇದೇ ಇರುತ್ತೆ. ಘಟೇ ವಿನಷ್ಟೇ ಘಟಬುದ್ಧವು ವ್ಯಭಿಚರಂತ ಸದ್ಬುದ್ಧಿರಪಿ ವ್ಯಭಿಚರಿತಿ ಶೇತ್ ನಾ ಪಟಾದಾವು ಸದ್ಬುದ್ಧಿ ದರ್ಶನಾತ್. ಇದೇ ಭಾಷೆ, ಎರಡನೇ ಗೀತಾ ಭಾಷೆ 2:16 ಇದೇ ವಿಚಾರವನ್ನು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಒಂದು ಅಲ್ಲದೆ ಒಂದು ವಿಚಾರ, ಅಸತ್ಯಪಿ ಪಿಂಡಾಜಾಕಾರ ವಿಶೇಷೆ ಮೃತ್ಸುವರ್ಣಾದಿ ಕಾರಣದ್ರವ್ಯ ಮಾತ್ರ ದೇವ ಘಟ ರುಚಕಾದಿ ಕಾರ್ಯೋತ್ಪತ್ತಿ ದೃಶ್ಯತೆ. ಇವಾಗ ಮುದ್ದೆ ಮಾಡ್ಕೊಳ್ದೇನೆ ಗಡಿಗೆ ಮಾಡ್ದ ಅಂತ ಅನ್ಕೊಳ್ಳಿ, ಅದನ್ನ ಗಡಿಗೆ ಅಲ್ಲ ಅಂತೀರ ನೀವು? ಯಾವನೋ ಒಬ್ಬ ಕುಂಬಾರ ಮುದ್ದೆನೇ ಮಾಡ್ಕೊಳ್ಳಿಲ್ಲಪ್ಪ, ನೇರವಾಗಿ ಮಣ್ಣು ಕಲಸಿರ್ತೀನಲ್ಲ, ಕಲಸಿರ್ತಾನಲ್ಲ, ಅದರಿಂದಲೇ ಅದಕ್ಕೆ ತಿರುವಿ ಹಾಕ್ಬಿಟ್ಟು ಗಡಿಗೆ ಮಾಡಿಬಿಟ್ಟ. ಓ ಅದು ಗಡಿಗೆ ಅಲ್ಲ ಅಂತೀರಾ? ಓ ಇದು ಪಿಂಡದಿಂದ ಬಂದಿಲ್ಲ, ಅದು ಗಡಿಗೆ ಅಲ್ಲ ಅಂತ ಅಂತೀರೋ? ಹಾಗಾಗಿ ಹೇಳ್ತಾ ಇದ್ದಾರೆ, ಆಕಾರ ವಿಶೇಷ ಅಸತಿ. ಯಾವ್ಯಾವುದು ಇವಾಗ ನೆಕ್ಲೆಸ್ ಮಾಡ್ಕೋಬೇಕಾದ್ರೆ ಸರ ಮಾಡ್ಕೊಂಡೆ ನೆಕ್ಲೆಸ್ ಮಾಡ್ಬೇಕಾ ಬಿಸ್ಕೆಟ್ ಅಲ್ಲಿ? ಅಥವಾ ಬಳೆ ಮಾಡ್ಕೋಬೇಕಾದ್ರೆ ಸರ ಮಾಡ್ಕೊಂಡೆ ಬಳೆ ಮಾಡ್ಬೇಕಾ? ಸರ ಮಾಡ್ಕೊಂಡು ಅದನ್ನ ಅಳಿಸಿ ಆಮೇಲೆ ಬಳೆ ಮಾಡ್ಕೋಬೇಕಾ? ಹೇಳಪ್ಪ, ಒಂದು ಆಕಾರ ವಿಶೇಷ ಮಾಡ್ಕೊಂಡು ಇನ್ನೊಂದು ಆಕಾರ ವಿಶೇಷ ಮಾಡ್ಕೊಂಡು ನಿಯಮ ಇದೆಯಾ? ಅದೇ ಹೇಳ್ತಿದ್ರೆ ಪಿಂಡಾದಿಗಳ ಆಕಾರ ವಿಶೇಷ, ಪಿಂಡ ಅಂದ್ರೆ ಮುದ್ದೆ, ಅದೊಂದು ಆಕಾರ, ತಟ್ಟಿ ಚಪ್ಪಟೆಯಾಗಿ ಇದು ಮಾಡ್ಕೊಂಡು ಅದೊಂದು ಆಕಾರ ವಿಶೇಷ. ಹೇಗೆಗಾಲ ಮಾಡಿ ವಿಶೇಷ, ಅದೊಂದು ಆಕಾರ ವಿಶೇಷ. ಯಾವ್ಯಾವ ಆಕಾರ ವಿಶೇಷವಿಲ್ಲದೆ ಹೋದರೂ ಮಣ್ಣು ಚಿನ್ನ ಮುಂತಾದ ಕಾರಣದ್ರವ್ಯ ಮಾತ್ರದಿಂದಲೇನೇ ಗಡಿಗೆ ಆಭರಣ ಮುಂತಾದ ಕಾರ್ಯೋತ್ಪತ್ತಿಯು ಲೋಕದಲ್ಲಿ ಕಂಡು ಬಂದಿದೆ. ಆಕಾರ ವಿಶೇಷ ಮಾಡ್ಕೊಂಡೇನೆಯೇ ಆಗ್ಬೇಕು ಅಂತ ಏನಿಲ್ಲ, ನಿಮ್ಗೆ ಗೊತ್ತಾದ ಆಕಾರ ವಿಶೇಷ. ಏನೋ ಒಂದು ಆಕಾರ ವಿಶೇಷ ಅಂದ್ರೆ ಹೇಗೆ ತೋರಿದ್ರು ಒಂದು ಆಕಾರ ವಿಶೇಷ ಅಂತೀಯ, ಆ ವಿಚಾರ ಬೇರೆ. ಹೇಗೆ ತೋರಿದ್ರು ಅದೊಂದು ಆಕಾರ ವಿಶೇಷವೇ ಆಗತ್ತೆ, ಅದಿಲ್ದೇನು ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಬೇರೆ. ಅದನ್ನೇ ಈ ಶಬ್ದದಿಂದ ಹೇಳ್ತಾ ಇದೆಯಾ ಅಂತ ಆಗುತ್ತೆ. ನಿಮ್ ತಗೊಳ್ತಾರೆ ವಿಚಾರವನ್ನ. ತಸ್ಮಾತ್ ನಾ ಪಿಂಡಾಜಾಕಾರ ವಿಶೇಷ ಘಟರುಚುಕಾದಿ ಕಾರಣಂ
ಆದ್ರಿಂದ ಗಡಿಗೆಗೂ ಆಭರಣಕ್ಕೂ ಮಣ್ಣಿನ ಮುದ್ದೆ ಮತ್ತೆ ಆಭರಣ ಅದು ಅದು ಕಾರಣ ಅಲ್ಲ ಪಿಂಡ ಆಕಾರ ವಿಶೇಷ ಮಣ್ಣಿನ ಮುದ್ದೆ ಆಕಾರ ವಿಶೇಷ ಪಿಂಡ ಕಾರಣ ಬಿಸ್ಕತ್ತು ಮುಂತಾದ ಆಕಾರ ವಿಶೇಷ ಆಭರಣ ಕಾರಣ ಅಂತ ಇಲ್ಲ ಬಿಸ್ಕತ್ತೋ ಇನ್ನೇದೋ ಪೀಸೋ ರೌಂಡ್ ಆಗಿ ಇರ್ಬೋದು ಚಿನ್ನದೋ ರೌಂಡ್ ಇಟ್ಕೊಂಡಿರ್ತಾನೆ ಅದು ಅಗಲವಾಗಿ ಇನ್ನೊಂದು ಪೀಸ್ ಇಟ್ಕೊಂಡಿರ್ತಾನೆ ಬಿಸ್ಕತ್ ಆಗಿ ಯಾವುದೋ ಒಂದು ಆಕಾರ ಇಟ್ಕೊಳ್ತಾನೆ ಆಕಾರ ವಿಶೇಷ ಅಲ್ಲ ಕಾರಣ ಆಭರಣಕ್ಕೆ ಮಣ್ಣಿನ ಮುದ್ದೆ ಅಲ್ಲ ಕಾರಣ ಯಾವುದಕ್ಕೆ ಗಡಿಗೆಗೆ ಪಿಂಡಾದಿ ಆಕಾರ ವಿಶೇಷ ಪಿಂಡಾದಿನ ಪಿಂಡವ ಅಥವಾ ಸುವರ್ಣ ಶಕಲಂವ ಸುವರ್ಣ ಶಕಲ ಅಂದ್ರೆ ಚಿನ್ನದ ಚೂರು ಆಕಾರ ವಿಶೇಷ ಗಡಿಗೆ ಆಭರಣಕ್ಕೆ ಕಾರಣವಲ್ಲ ಅಸತಿತು ಮೃತ್ಯುವರ್ಣಾದಿ ದ್ರವ್ಯ ಘಟರುಚಕಾದಿ ನಜಾಯತೆ ಇದೆ ಮೃತ್ಯುವರ್ಣಾದಿ ದ್ರವ್ಯಮೇವ ಕಾರಣ ನತು ಪಿಂಡಾಜಾಕಾರ ವಿಶೇಷ ಮಣ್ಣು ಅನ್ನುವಂಥ ದ್ರವ್ಯ ಇಲ್ಲ ಚಿನ್ನ ಅನ್ನುವಂಥ ದ್ರವ್ಯವೇ ಇಲ್ಲ ಗಡಿಗೆ ಮಾಡು ಆಭರಣ ಮಾಡು ನೋಡೋಣ ತಾಕತ್ತಿದ್ರೆ ಈ ಚಿನ್ನಾರ ನಿಜವಾದ ಚಿನ್ನಾರ ಚಿನ್ನಾನ ಇದೇನೆ ಆಭರಣ ಮಾಡ್ಕೊಳ್ಬೇಕು ಮಾಡ್ತೀಯೋ ಸ್ವಾಮಿ ಅದು ಹೆಂಗಾಗತ್ತೆ ಅಂತಾನೆ ಏನು ಬೇಡ 10 ಗ್ರಾಮ್ ಚಿನ್ನ ಮಾಡಿ ನೋಡು 100 ಗ್ರಾಮಿಂದ ಒಂದು ನೆಕ್ಲೆಸ್ ಮಾಡ್ಕೊಡೋನು ಆಗಲ್ಲ ಅಂತಾನೆ 10 ಗ್ರಾಮ್ ಚಿನ್ನ ಕೊಟ್ಟಿದ್ದೀನಿ ನಮಗೆ 100 ಗ್ರಾಮಿಂದ ನೆಕ್ಲೆಸ್ ಮಾಡ್ಕೊಡೋದು ಆಗಲ್ಲ ಸ್ವಾಮಿ ಅಂತಾನೆ ಯಾಕೆ ಆಗಲ್ಲ ನಾನು ಚಿನ್ನ ಕೊಟ್ಟು ಸ್ವಾಮಿ ನೀವು 10 ಗ್ರಾಮ್ ಅಂದ್ರೆ 8 ಗ್ರಾಮ್ ಮಾಡ್ತೀನಿ 9 ಗ್ರಾಮ್ ಮಾಡ್ತೀನಿ 10 ಗ್ರಾಮು ಮಾಡೋಕ್ಕಾಗಲ್ಲ ಟೆಂಕ ತೇಮಾನ ಹೋಗುತ್ತೆ 10 ಕಾಲದೇ ಕೊಡೋದು ಕಮ್ಮಿ ಮಾಡ್ತಾನೆ ಹೊರತು ಕೊಟ್ಟ ಚಿನ್ನನ ಜಾಸ್ತಿ ಮಾಡಲ್ಲ ಬಡಿಗೆ ಏನು ಮಾಡ್ತಾನೆ ಹೇಳಿ ಒಂದು ಮರ ಕೊಟ್ಟರೆ ಸಣ್ಣ ಮಾಡ್ತಾನೆ ತಕ್ಷ ತನೂಕರಣೆ ಇದು ತಕ್ಷಕ ಕೆತ್ತ ಕೆಲಸ ಹೊರತು ಜಾಸ್ತಿ ಮಾಡೋ ಕೆಲಸ ಅಲ್ಲ ಕೆತ್ತಾನೆ ಉಜ್ಗಳು ಹೊಡಿತಾನೆ ತೆಗಿತಾನೆ ಸಣ್ಣ ಮಾಡೋ ಕೆಲಸ ಮಾಡ್ತಾರೆ ಹೊರತು ಎಲ್ಲರೂ ದೊಡ್ಡದು ಮಾಡೋಲ್ಲ ಚಿನ್ನಾರು ಅಷ್ಟೇ 100 ಗ್ರಾಮ್ ಚಿನ್ನ ಕೊಟ್ಟು ಒಂದು ಸರ ಮಾಡ್ಕೊಡಯ್ಯ ಬಳೆ ಮಾಡ್ಕೊಡಯ್ಯ ಅಂತ ಕೊಟ್ಟರೆ ನಿಮ್ಗೆ ಬರೋ 96 ಗ್ರಾಮು 98 ಗ್ರಾಮು ಬರುತ್ತೆ 2-3 ಗ್ರಾಮ್ ಹರವು ಬರುತ್ತೆ ಏನಯ್ಯ ಇಷ್ಟೇ ಆಯ್ತಲ್ಲ ಅಂತಂದ್ರೆ ಸ್ವಾಮಿ ಏನು ಮಾಡೋಕ್ಕಾಗಲ್ಲ ಆ ತೇಮಾನ ಟೆಂಕ ಸೌದ್ ಹೋಗುತ್ತೆ ಅದು ಆಗುತ್ತೆ ಅದಕ್ಕೆ ಅಷ್ಟೇ ಇದು ಮಾಡ್ಬೇಕು ಅಂತ ಮತ್ತೆ ಮಾರಕ್ಕೆ ಹೋದೆ ಅಂತ ಇಟ್ಕೋ ಮಾರಕ್ಕೆ ಹೋದ್ರೆ 100 ಗ್ರಾಮ್ ತಗೊಳ್ಳಲ್ಲ ನನ್ನ ಅದ್ರ ಏನು ತೂಕ ಇದೆ ಅದಕ್ಕೆ ತಗೊಳ್ಳೋದು ಅವನು ನೀನು ಕೊಟ್ಟಿದ್ದು 100 ಗ್ರಾಮು ನಿಂಗೆ ಬಂದದ್ದು 96 ಗ್ರಾಮು ಮಾರಕ್ಕೆ ಹೋದ್ರೆ 96 ಗ್ರಾಮದಲ್ಲಿ ಟೆಂಕ ತೇಮಾನ ಕಳ್ತಾನೆ ಮತ್ತೆ ಟೆಂಕ ತೇಮಾನ ಏನೋ ಬರುತ್ತಲ್ಲ ಅದನ್ನ ನಿನ್ನೆ ಅಳಿಸಿದ್ರೆ ಅದು 94 92 ತಗೊಳ್ತಾನೆ ಅವನು ಒಟ್ಟು 10 ಸಲ ಮಾರ್ಬಿಟ್ರೆ ನಿಮ್ಗೆ ಆಯ್ತು ತಿರುಪತಿ ಚೌರ ಈ ಚಿನ್ವಾರದಾರಲ್ಲ ಅವ್ರ ಮಕ್ಕಳಿಗೂ ಅವ್ರ ಅವ್ರ ಹೆಂಡತಿಗೂ ಅವರು ಬಿಡಲ್ಲ ಅವರು ಅಂತ ಸ್ವಭಾವದವರು ಯಾವಾಗ ಯಾಕೆ ಇಲ್ಲೇನೋ ಮಣ್ಣು ಚಿನ್ನ ಮುಂತಾದ ದ್ರವ್ಯವಿಲ್ಲದೆ ಹೋದರೆ ಗಡಿಗೆ ಆಭರಣ ಅನ್ನುವಂತಹ ಕಾರ್ಯವು ಉಂಟಾಗುವುದಿಲ್ಲ ಇತಿ ಅನ್ನೋದು ಹೇತ್ವರ್ಥ ಐತಿ ಎಂದ ಎಂಬ ಕಾರಣದಿಂದ ಇತ್ಯಸ್ಮಾತ್ ಹೇತೋ ಎಂಬ ಈ ಕಾರಣದಿಂದ ನಾವು ಯಾವುದನ್ನ ಕಾರಣ ಅಂತೀವಿ ಮಣ್ಣು ಚಿನ್ನಾದಿ ದ್ರವ್ಯವನ್ನೇ ಕಾರಣ ಅಂತೀವಿ ಹೊರತು ಮಣ್ಣಿನ ಮುದ್ದೆಯನ್ನಾಗಲಿ ಚಿನ್ನದ ಚೂರನ್ನಾಗಲಿ ಕಾರಣ ಅನ್ನಲ್ಲ ಪಿಂಡ ಜಾಕಾರ ವಿಶೇಷ ಸುವರ್ಣ ಶಕಲ ಸುವರ್ಣ ಶಕಲಾ ಅನೇಕೇ ಸಂತಿ ನತೇ ಕಾರಣ ನತಾನಿ ಕಾರಣಾನಿ ಭವಿತುಂ ಅರ್ಹಂತಿ ನತೇ ಕಾರಣಾನಿ ನ ಭವಂತಿ ಪಿಂಡ ಜಾಕಾರ ವಿಶೇಷ ನ ಕಾರಣಾನಿ ಭವಂತಿ ಮೃತ ಕಾರಣ ಭವತಿ ಇದು ಅನ್ನೋ ವ್ಯತಿರೇಕ ಸರ್ವಂ ಹಿ ಕಾರಣ ಕಾರ್ಯ ಉತ್ಪಾದಯತ್ ಪೂರ್ವೋತ್ಪನ್ನಸ್ಯ ಆತ್ಮಕಾರ್ಯಸ್ಯ ಶಿರೋಧಾನಂ ಕುರ್ವತ್ ಕಾರ್ಯಾಂತರಂ ಉತ್ಪಾದಯತಿ ಪಾಯಿಂಟ್ ನಂಬರ್ 2 ಬಹಳ ಇಂಪಾರ್ಟೆಂಟ್ ಇದು ಬಹಳ ಮುಖ್ಯವಾದ ಇದು ಪಾಯಿಂಟ್ ಕೊಡ್ತಾ ಇದ್ದಾರೆ ಭಾಷಿಕರು ಏನು ಏನೇ ಒಂದು ಕಾರ್ಯ ಉಂಟಾಗುವಾಗಲೂ ಕಾರಣ ನೀನು ಚಿನ್ನದ ಚೂರು ಕೊಟ್ಟು ತಿಳ್ಕೊಳ್ಳಿ ಇದನ್ನ ಉಂಗುರ ಮಾಡು ಅಂದ್ರೆ ಆ ಚಿನ್ನದ ಚೂರು ಆಕಾರವನ್ನು ಮರೆಮಾಚಿಯೇ ಉಂಗುರ ಮಾಡ್ತಾನೆ ಅದು ಒಂದು ಬಳೆ ಸರ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳಿ ಆ ಚಿನ್ನದ ಚೂರು ಆಕಾರ ನಾಶ ಮಾಡಿಯೇ ನಿಮ್ ಬಳೆ ಸರ ಮಾಡ್ತಾನೆ ಮತ್ ಬಳೆ ಸರ ಮಾಡಿದಾಗ ಸರವನ್ನ ನೆಕ್ಲೆಸ್ ಮಾಡ್ಕೊಡು ಅಂದ್ರೆ ಆ ಆಕಾರನ ಮುಚ್ಚಾಕಿಯೇ ನೆಕ್ಲೆಸ್ ಮಾಡ್ತಾನೆ ಆ ಆಕಾರನ ಇಟ್ಕೊಂಡು ಈ ಆಕಾರ ಮಾಡ್ಕೊಡೋದ ಅವನು ಏನಯ್ಯ ನನ್ ಸರ ಏನ್ ಮಾಡಿದಿ ನೀನ್ ಸರನೇ ಸ್ವಾಮಿ ನೆಕ್ಲೆಸ್ ಮಾಡಿದ್ದು ಹಂಗಲ್ಲ ನಂಗೆ ಸರ ಕೊಡು ನನ್ ನೆಕ್ಲೆಸ್ ಕೊಡು ಅಂದ್ರೆ ಸ್ವಾಮಿ ಮನೆಗೆ ಹೋಗ್ರಿ ಎರಡು ಕೊಡಲ್ಲ ಅಂತಾನೆ
ಸರ್ವಮಿಕ ಎಲ್ಲಾ ಕಾರಣವು ಅದು ಮಣ್ಣಾಗಲಿ ಚಿನ್ನ ಆಗಲಿ ಮರ ಆಗಲಿ ಅದು ಕಾರ್ಯವನ್ನು ಉಂಟು ಮಾಡುವಾಗ ಉತ್ಪಾದನೆ ಉಂಟು ಮಾಡುತ್ತಿದ್ದಾಗ ಮೊದಲು ಉಂಟಾದ ತನ್ನ ಕಾರ್ಯ ಇದೆಯಲ್ಲ ಆಗ ಪುಡಿ ಪುಡಿಯು ಒಂದು ಕಾರ್ಯ ಅದು ಹೆಂಟೆ ಆಗುತ್ತೆ ಹೆಂಟಿಯು ಒಂದು ಕಾರ್ಯ ಆಮೇಲೆ ಕಲಸಿ ಮುದ್ದೆ ಮಾಡ್ತೇನೆ ಮುದ್ದೆಯು ಒಂದು ಕಾರ್ಯ ಮುದ್ದೆಯನ್ನು ಗಡಿಗೆ ಮಾಡ್ತೇನೆ ಗಡಿಗೆಯೂ ಒಂದು ಕಾರ್ಯ ಇವಾಗ ಗಡಿಗೆಯನ್ನು ಕಾರ್ಯ ಆಗ್ಬೇಕಾದ್ರೆ ಮುದ್ದೆ ಮರೆ ಆಗ್ಬೇಕು ಮುದ್ದೆಯನ್ನು ಅಂತ ಕಾರ್ಯ ಉಂಟು ಆಗ್ಬೇಕಾದ್ರೆ ಆ ಹೆಂಟೆ ಪುಡಿಯನ್ನು ಮರೆ ಆಗ್ಬೇಕು ಯಾವ ಕಾರ್ಯ ಉಂಟಾಗ್ಬೇಕಾದ್ರೂ ಹಿಂದಿನ ಕಾರ್ಯ ಹಿಂದಿನ ಆಕಾರ ಹೆಸರು ಆಕಾರ ಎರಡು ಹೋಗುತ್ತೆ ಹೆಸರು ಹೋಗುತ್ತೆ ಆಕಾರ ಹೋಗುತ್ತೆ ಅದೇ ಕಾರಣಕ್ಕೆ ಹೆಸರು ಇಲ್ಲ ಆಕಾರವೂ ಇಲ್ಲ ಚಿನ್ನ ಅಂತ ಹೆಸರು ಅಲ್ಲ ಚಿನ್ನ ಅಂತ ಆಕಾರವೂ ಇಲ್ಲ ಚಿನ್ನಕ್ಕೆ ಆಕಾರ ಇಲ್ಲ ಚಿನ್ನಕ್ಕೆ ಹೆಸರಿಲ್ಲ ಚಿನ್ನಕ್ಕೆ ಹೆಸರು ಇದ್ಬಿಟ್ರೆ ಏನಾಗುತ್ತೆ ಹೇಳಿ ಬಳೆ ಅಂತ ಹೆಸರು ಬಳೆ ಅಂತ ಹೆಸರು ಸರಕ್ ಬರಲ್ಲ ನೆಕ್ಲೆಸ್ಗೆ ಬರಲ್ಲ ಚಿನ್ನ ಚಿನ್ನದ್ದು ಅಂತೇಳಿ ಒಂದು ಕಾನೂನು ಗುರುತಿಸ್ತಾ ಇದೆ ಹೊರತು ಅದು ಹೆಸರಲ್ಲ ಆಕಾರವೂ ಇಲ್ಲ ಚಿನ್ನಕ್ಕೆ ಹೆಸರೂ ಇಲ್ಲ ಚಿನ್ನಕ್ಕೆ ಆಕಾರವೂ ಇಲ್ಲ ಮಣ್ಣು ಅಂತ ಹೆಸರು ಇಲ್ಲ ಮಣ್ಣು ಅಂತ ಆಕಾರವೂ ಇಲ್ಲ ಅದೇ ಎಲ್ಲ ಹೆಸರು ಆಕಾರ ಪಡ್ಕೊಳತ್ತೆ ಅದಕ್ಕೊಂದು ಹೆಸರು ಆಕಾರ ಇದ್ರೆ ಆ ಹೆಸರು ಆಕಾರ ಇನ್ನೊಂದು ಹೆಸರು ಆಕಾರ ಪಡ್ಕೊಳಲ್ಲ ಗಡಿಗೆ ಅಂತ ಒಂದು ಹೆಸರಿದೆ ಗಡಿಗೆ ಅಂತ ಒಂದು ಆಕಾರ ಇದೆ ಅದು ಇನ್ನೊಂದನ್ನು ಪಡ್ಕೊಳ್ಳಲ್ಲ ಗಡಿಗೆಯಿಂದ ತಟ್ಟೆ ಮಾಡೋಕ್ಕಾಗಲ್ಲ ಗಡಿಗೆ ನಾಶ ಮಾಡಿಯೇ ತಟ್ಟೆ ಮಾಡ್ಬೇಕು ಮಣ್ಣಿನ ತಟ್ಟೆ ಮಾಡ್ಬೇಕಾದ್ರೆ ಆ ಹೆಸರು ಆಕಾರ ಹೋಗಿ ಇನ್ನೊಂದು ಹೆಸರು ಆಕಾರ ಬರುತ್ತೆ ಯಾವ್ಯಾವ್ದಕ್ಕೆ ಹೆಸರು ಆಕಾರ ಇದೆಯೋ ಅದು ಇನ್ನೊಂದು ಹೆಸರು ಆಕಾರವನ್ನು ಮಾಡೋಲ್ಲ ಯಾವುದಕ್ಕೆ ಹೆಸರು ಆಕಾರ ಇಲ್ಲವೋ ಅದೇ ಹೆಸರು ಆಕಾರ ತೋರ್ಕೊಳತ್ತೆ ಅದು ಮಾಡುತ್ತೆ ಬನ್ನಿ ಇದು ಭಾಷ್ಯಕಾರ ಒಂದು ಮಹಾ ಸೈನ್ಸ್ ಇದು ಹೆಂಗ್ ಈ ಪಾಯಿಂಟ್ಸ್ ಎಲ್ಲ ತರ್ತಾ ಇರೋದು ಬೌದ್ಧರ ಇದು ಅವ್ರು ಹೇಳಿರೋ ಪಾಯಿಂಟ್ ನ ತಪ್ಪು ಅಂತ ಹೇಳೋದು ಹೌದು ಅವ್ರನ್ನ ತಪ್ಪು ಅಂತ ಹೇಳಿ ಪರಮಾರ್ಥ ತತ್ವ ಇದೆಯಲ್ಲ ಅದು ಹೆಸರು ಆಕಾರವಿಲ್ಲದ್ದು ಅಂತ ತೋರಿಸ್ಬೇಕು ನಿಮ್ಗೆ ಪರಮಾರ್ಥ ಪರಮ ಕಾರಣವಾದ ಪರಬ್ರಹ್ಮಕ್ಕೆ ಹೆಸರಿಲ್ಲ ಅದಕ್ಕೆ ಆಕಾರವಿಲ್ಲ ಅದಕ್ಕೆ ಕ್ರಿಯೆ ಇಲ್ಲ ಅದಕ್ಕೆ ಯಾವ ವಿಶೇಷವೂ ಇಲ್ಲ ಅಲ್ಲ ಅವ್ರು ಹೇಳಿರೋದು ಏನು ಇಲ್ಲ ಅಂತ ನಾವು ತೋರಿಸ್ಬೇಕಾಗಿರೋದು ಏನೋ ಇದೆ ಅಂತ ಆಗ್ಬೇಕು ಏನೋ ಇದೆ ಏನು ಇಲ್ಲ ಅಂತ ಬರೋಲ್ಲ ಏನು ಇಲ್ಲ ಅಂತ ತೋರಲ್ಲ ಬಂದಿದ್ದು ಏನು ಫಸ್ಟ್ ಪಾಯಿಂಟ್ ಬಂದಿದ್ದು ಏನು ಇನ್ನ ಗೊತ್ತಾಗ್ಲಿಲ್ಲ ಅಲ್ವಾ ಅದರಿಂದ ಫಸ್ಟ್ ಪಾಯಿಂಟ್ ಅವ್ರು ಹೇಳಿರೋದು ಮಣ್ಣಿಂದ ಮಧ್ಯ ಇರೋ ಅದೇನು ಅಲ್ಲಲ್ಲ ಪಿಂಡದಿಂದ ಮಡಿಕೆ ಬರೋದ್ರಿಂದ ಪಿಂಡವನ್ನು ನಾಶ ಮಾಡಿಯೇ ಮಡಿಕೆ ಬರೋದ್ರಿಂದ ಕಾರಣವನ್ನು ನಾಶ ಮಾಡಿಯೇ ಕಾರ್ಯ ಹುಟ್ಟತ್ತೆ ಅದನ್ನ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ ಅಂತ ಅಂದ ಇಲ್ಲಪ್ಪ ಪಿಂಡವನ್ನು ಕಾರಣ ಅಂತ ಅಂತಿಲ್ಲ ಪಿಂಡದಲ್ಲೂ ಗಡಿಗೆಯಲ್ಲೂ ಒಂದಾಗಿರ್ತಕ್ಕಂತ ಮಣ್ಣು ಕಾರಣ ಅದು ನಾಶವಾಗಿಲ್ಲ ದೃಷ್ಟಾಂತದಲ್ಲಿ ಹಾಗೆ ಈ ಜಗತ್ತಿನಲ್ಲೂ ಅನುಗತವಾದ ಚೈತನ್ಯ ಇದೆಯಲ್ಲ ಅದು ನಾಶವಾಗಲ್ಲ ಚೈತನ್ಯ ತೋರು ನಾಮರೂಪ ನಾಶವಾಗತ್ತೆ ಅದು ಫಸ್ಟ್ ಪಾಯಿಂಟ್ ಚೈತನ್ಯವನ್ನು ನಾನು ತಗೊಂಡ್ಬಂದಿದ್ದು ಚೈತನ್ಯ ವಿಚಾರ ತಗೊಂಡಿಲ್ಲ ಭಾಷ್ಯಕಾರರು ಬರೀ ಮಣ್ಣಲ್ಲೇ ಇದ್ದಾರೆ ಮಣ್ಣು ಇಲ್ಲೇ ಇದಾರೆ ಇನ್ನು ತಲೆ ಮಣ್ಣು ತುಂಬ್ತಾ ಇದ್ದಾರೆ ಚಿನ್ನ ತುಂಬ್ತಾ ಇದ್ದಾರೆ ನೀವು ಚಿನ್ನ ತುಂಬಿದ್ರೆ ಒಳ್ಳೇದು ಮಣ್ಣು ತುಂಬಿದ್ರೆ ಬೇಜಾರು ನೋಡಿ ಹೆಂಗೆ ಎರಡು ಪಾಯಿಂಟ್ ನಾಳೆ ಹೇಳ್ತೀರಾ ಮತ್ತೆ ಕರೆಕ್ಟ್ ಆಗಿ ನಾಳೆ ಹೇಳ್ತೀರಾ ಅಂತ ಓ ಟೈಮ್ ಆಯ್ತು ಅಂತ ಅಲ್ಲ ಅಲ್ಲ ನನಗೆ ಗೊತ್ತಾಗ್ಲಿಲ್ಲ ನೀವ್ ಅಂತೀರೇನು ಹೇಳಿ ನಮ್ಗೇನ್ ಪರವಾಗಿಲ್ಲ ಇಲ್ಲ ಇಲ್ಲ ಟೈಮ್ ಆಯ್ತು ನಾನು ನೋಡಿಲ್ಲ ನಿಮ್ಗೂ ತಿಂಡಿ ಮಾಡಕ್ ಹೋಗ್ಬೇಕು ಯಜಮಾನ್ ಬರ್ತಾರೆ ತಟ್ಟೆ ನಿಂತ್ಕೊಂಡ್ಬಿಡ್ತಾರೆ